ನಮಸ್ಕಾರ ಯಜಮಾನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ. ಎಸ್ ಹೆಣ್ಣು, ಈ ಹೆಣ್ಣು ಅನ್ನೋ ಪದವನ್ನು ನೂರಾರು ರೀತಿ ನಾವು ವ್ಯಾಖ್ಯಾನಿಸ್ತಾ ಹೋಗ್ತೀವಿ. ಹೆಣ್ಣು ಅಂದರೆ ಪ್ರೀತಿ, ಹೆಣ್ಣು ಅಂದರೆ ವಾತ್ಸಲ್ಯ, ಹೆಣ್ಣು ಅಂದರೆ ಕರುಣೆ, ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಆಗಾಗ ಅನಿಸುತ್ತೆ ಇದೆಲ್ಲವೂ ಕೂಡ ಬರೀ ಪುಸ್ತಕಕ್ಕೋ ಬಾಯಿ ಮಾತಿಗೋ ಸೀಮಿತ ಅನಿಸುತ್ತೆ. ವಾಸ್ತವವಾಗಿ ನಮ್ಮ ಸಮಾಜ ಹೆಣ್ಣನ್ನು ನೋಡೋ ದೃಷ್ಟಿನೇ ಬೇರೆ. ಹೆಣ್ಣು ಅಂದರೆ ಆಕೆ ಬರೀ ನಾಲ್ಕು ಗೋಡೆಗೆ ಸೀಮಿತ ಆಗಿರಬೇಕು ಅಂತ ಬಯಸುವಂತಹ ಸಮಾಜ. ಬೇರೆ ಬೇರೆ ರಂಗಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪುರುಷನಿಗಿಂತ ಆಕೆ ಮೇಲುಗೈಯನ್ನು ಸಾಧಿಸಬಾರ್ದು ಅನ್ಕೊಳ್ಳುವಂಥ ಸಮಾಜ ನಮ್ಮ ಮಾತ್ರ ಸುಮ್ಮನೆ ಕೂತಿಲ್ಲ. ಬರೀ ನಾನು ನಾಲ್ಕು ಗೋಡೆಗೆ ಮಾತ್ರ ಯಜಮಾನಿಯಲ್ಲ, ಇಡೀ ಪ್ರಪಂಚಕ್ಕೆ ಯಜಮಾನಿ ಆಗಬಲ್ಲೆ ಎನ್ನುವುದನ್ನು ತನ್ನ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇಂತಹ ನೂರಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ನಮ್ಮ ಯಜಮಾನಿ ಕಾರ್ಯಕ್ರಮದ ಮೂಲಕ ಅಂತಹ ಸಾಧಕರ ಲೈಫ್ ಸ್ಟೋರಿಯನ್ನು, ಜೀವನ ಘಾತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಿಮಗೆ ಇನ್ಸ್ಪಿರೇಷನ್ ಆಗ್ಬೋದು, ಸ್ಫೂರ್ತಿ ಆಗ್ಬೋದು, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನುವಂಥವ್ರು ನಾಳೆಯಿಂದನೇ ಯಾವುದಾದ್ರೂ ಸಾಧನೆಗೆ ಹೊರಡುವಂಥ ಕೆಲಸವನ್ನು ಕೂಡ ಮಾಡಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ಹೇಳಿ. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿ ಒಬ್ಬರಿದ್ದಾರೆ. ಅವರು ಬೇರಾರು ಅಲ್ಲ, ಅಶ್ವಿನಿ ಅಂಗಡಿ. ಇಂದು ಹೆಸರು ಚಿರಪರಿಚಿತ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಇಂದು ಸಾಕಷ್ಟು ಫೇಮಸ್ ಆಗಿದ್ದಾರೆ, ಪ್ರಸಿದ್ಧಿ ಪಡೆದಿದ್ದಾರೆ, ಹೆಸರಿದೆ. ಆದರೆ ಅಶ್ವಿನಿ ಅಂಗಡಿ ಇಂದೊಂದು ದಿನ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಇಂದು ಈ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಗು ಆಯಿತು ಅಂದ್ರೇನೆ ನಾವು ತಿರಸ್ಕಾರ ಭಾವದಿಂದ ನೋಡ್ತೀವಿ. ಆ ಹೆಣ್ಣು ಮಗುವಿಗೆ ದೃಷ್ಟಿ ಇಲ್ಲ, ಕಣ್ಣಿಲ್ಲ ಅಂದರೆ ಯಾವ ರೀತಿಯಾಗಿ ನೋಡ್ಬೋದು? ಅದು ನೀವೇ ಊಹೆ ಮಾಡ್ಕೊಳ್ಳಿ, ನಾನು ಹೇಳೋದಿಕ್ಕೆ ಹೋಗೋದಿಲ್ಲ. ಇಂತಹ ಪರಿಸ್ಥಿತಿಯನ್ನೇ ಅಶ್ವಿನಿ ಅಂಗಡಿಯವರು ಕೂಡ ಎದುರಿಸಿದ್ರು. ಅಶ್ವಿನಿ ಅಂಗಡಿಯವರಿಗೆ ಜಗತ್ತನ್ನು ನೋಡ್ಲಿಕ್ಕೆ ಆಗದೇ ಇರ್ಬೋದು, ಆದರೆ ಇವತ್ತು ಇಡೀ ಜಗತ್ತು, ಇಡೀ ಪ್ರಪಂಚ ಅಶ್ವಿನಿ ಅಂಗಡಿಯವರತ್ತ ತಿರುಗಿ ನೋಡ್ತಾ ಇದೆ. ಇವರಿಗೆ ಒಂದೊಳ್ಳೆ ಸಾಫ್ಟ್ವೇರ್ ಕಂಪನಿಲಿ ಒಂದೊಳ್ಳೆ ಕೆಲಸ ಇತ್ತು, ಆರಾಮಾಗಿರ್ಬೋದಿತ್ತಲ್ಲ, ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಅಂತ ಇರಬಹುದಿತ್ತು. ಆದರೆ ಅಶ್ವಿನಿ ಅಂಗಡಿಯವರು ಹಾಗಿರಲಿಲ್ಲ. ನನ್ನ ಹಾಗೆ ದೃಷ್ಟಿಯನ್ನು ಕಳೆದುಕೊಂಡವರಿಗೆ ಬೆಳಕನ್ನು ಕೊಡ್ತೀನಿ ಅಂತೇಳಿ ಹೊರಟರು. ಬೆಳಕು ಎಂಬ ಸಂಸ್ಥೆಯನ್ನು ಮಾಡಿ ಅಶ್ವಿನಿ ಅಂಗಡಿಯವರು ಆ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಬೆಳಕನ್ನು ಕೊಡ್ತಾ ಇದ್ದಾರೆ. ಅವರ ಕೆಲಸವನ್ನು ವಿಶ್ವಸಂಸ್ಥೆ ಗುರುತಿಸಿದೆ, ಬೇರೆ ಬೇರೆ ದೇಶಗಳು ಕೂಡ ಗುರುತಿಸಿದೆ, ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಅವರಿಗೆ ಕೊಡಲಾಗಿದೆ. ಅದರಲ್ಲೂ ಕೂಡ ವಿಶ್ವಸಂಸ್ಥೆಯ ಯೂತ್ಸ್ ಕರೇಜ್ ಎಂಬ ಪ್ರಶಸ್ತಿ ಅಶ್ವಿನಿ ಅಂಗಡಿಯವರ ಹಿರಿಮೆಯನ್ನು, ಗರಿಮೆಯನ್ನು ಜಾಸ್ತಿ ಮಾಡಿದೆ. ಇವತ್ತು ಒಂದಷ್ಟು ಹೊತ್ತು ಅಶ್ವಿನಿ ಅಂಗಡಿಯವರು ನಮ್ಮ ಜೊತೆಗಿರ್ತಾರೆ, ಅವರ ಲೈಫ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ರ ಮೇಡಮ್, ಹೇಗಿದೆ ಆರೋಗ್ಯ ಎಲ್ಲ? ಓ, ಆರೋಗ್ಯ ಸೂಪರ್. ನಾನು ಐ ಆಮ್ ಆಲ್ವೇಸ್ ಅಟ್ ದಿ ಟಾಪ್ ಆಫ್ ದಿ ವರ್ಲ್ಡ್. ಸೂಪರ್, ಗ್ರೇಟ್ ವರ್ಲ್ಡ್. ಥ್ಯಾಂಕ್ ಯು ಮೇಡಮ್. ಬೆಳಕು ಅಂತ ಸಂಸ್ಥೆ ಮಾಡಿದ್ದೀರಾ? ಹೌದು. ಅಂಧ ಮಕ್ಕಳಿಗೆ ಬೆಳಕನ್ನು ಕೊಡ್ತಾ ಇದ್ದೀರಾ? ಹೇಗಿದೆ ಸಂಸ್ಥೆ, ಹೇಗೆ ನಡೀತಾ ಇದೆ? ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಿದೆ, ಅದರಿಂದ ನನ್ನ ಹಿರಿಮೆ, ಗರಿಮೆ ಎಲ್ಲವೂ ಕೂಡ ಹೆಚ್ಚಾಗ್ತಿದೆ. ನಾನು ಮಾಡ್ತಿರೋದು ಎಲ್ಲವೂ ಕೂಡ ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನೀವು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಯಾಕೆ ಹೋಗ್ತೀರಾ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ನನಗೆ ಏನೋ ಫೈನಾನ್ಷಿಯಲಿ ನಾನು ತುಂಬಾ ವೀಕ್ ಇದ್ದೀನಿ, ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಏನೇನೋ ರೀಸನ್ ಹೇಳ್ತಾರೆ. ಬಟ್ ನಾನು ಮಾಡೋ ಕೆಲಸ ಏನಿದ್ರು ನನ್ನ ಆತ್ಮಂತೃಪ್ತಿಗೋಸ್ಕರ ಅದನ್ನೇ ನಾನು ಇವತ್ತು ಹೇಳ್ತೀನಿ. ನನ್ನ 35 ಮಕ್ಕಳ ತಾಯಿ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ನಮ್ಮಲ್ಲಿ ಒಂದು ಮಾತಿದೆ, ಸಾಧಾರಣವಾಗಿ ಯಾರನ್ನ ಬೇಕಾದ್ರೂ ತೃಪ್ತಿ ಪಡಿಸಬಹುದು, ನಮ್ಮ ಆತ್ಮನ ತೃಪ್ತಿ ಪಡಿಸ್ಕೊಳ್ಳೋದು ಬಹಳ ಕಷ್ಟ. ನೀವು ಇವತ್ತು ಆತ್ಮ ತೃಪ್ತಿ ಕೊಡುವಂತ ಕೆಲಸನ ಮಾಡ್ತಾ ಇದ್ದೆ. ಇಷ್ಟು ವರ್ಷಗಳ ಕಾಲದ ಜರ್ನಿ, ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೀರಾ, ಒಮ್ಮೆ ಬಿದ್ದಿದ್ದೀರಾ, ಮತ್ತೊಮ್ಮೆ ಎದ್ದಿದ್ದೀರಾ, ಇಡೀ ವಿಶ್ವವಾಗಿ ಗುರುತಿಸುವಂತ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೀರಾ. ಇವತ್ತು ಅಶ್ವಿನಿ ಅಂಗಡಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬೇರೆ ಬೇರೆ ಕಡೆ ಕರೀತಾರೆ, ಸನ್ಮಾನ ಮಾಡ್ತಾರೆ. ಆದ್ರೆ ಅಷ್ಟು ವರ್ಷಗಳ ಜರ್ನಿನ ಒಂದು ಕ್ಷಣ ಹಿಂತಿರುಗಿ ನೋಡಿದ್ರೆ ಏನನ್ಸುತ್ತೆ? ನಂಗೆ ಕುತೂಹಲ ಇದೆ, ನಿಮ್ಮ ಹತ್ರ ಕೇಳಬೇಕು. ಏನು ಇಲ್ಲ, ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದ್ ದೊಡ್ಡ ಬೆಟ್ಟ ಹತ್ಲಿಕ್ ಹೋಗ್ತಿವಿ, ಯಾವ್ದೋ ಒಂದು ಶಿವಗಂಗೆನೋ ಅಥವಾ ಇನ್ಯಾವ್ದೋ ಮತ್ತೊಂದು ಯಾವ್ದೋ ಹತ್ಲಿಕ್ಕಂತ ಹೋಗ್ತಿವಿ ಅನ್ಕೊಳ್ಳಿ. ಹತ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಕಾಲು ನೋವುತ್ತೆ ಅಂತೀವಿ, ಅಯ್ಯೋ ಬೇಡಪ್ಪ, ಅರ್ಧ ಹತ್ತಿವಿ, ಅಯ್ಯೋ ಬೇಡ ಅಂತ ಬಿಟ್ಬಿಡ್ತೀವಿ. ಆಮೇಲೆ ನೋಡು, ಅವರೆಲ್ಲರೂ ಹೋಗ್ತಿದ್ರ ನಾವ್ಯಾಕೆ ಹೋಗ್ಬಾರ್ದು ಅಂತ ಒಂದ್ ಕುತೂಹಲ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಅಯ್ಯೋ ನಿಂಗ್ ಮೊದ್ಲೇ ಕಣ್ ಕಾಣಿಸಲ್ಲ, ಯಾಕಮ್ಮ ಅತ್ತಿಯ ಅಂತ ಒಂದ್ ಸ್ವಲ್ಪ ಏನೋ ಕೀಳಿರಿಮೆಯಿಂದ ಮಾತಾಡೋರು ಇರ್ತಾರೆ. ಹಂಗ್ ಮಾತಾಡಿದಾರಲ್ಲ ಅನ್ನೋ ಚಾಲೆಂಜ್ಗೋಸ್ಕರ ಅವ್ರು ಹತ್ತಿವಿ, ಹತ್ತಿ 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 ಕಡೆಗೆ ಮೇಲೆ ಹೋಗ್ತಿವಿ. ಹೋದ್ಮೇಲೆ ಹಿಂತಿರ್ಗ ನೋಡ್ತಿವಿ, ಎಷ್ಟು ಚಿಕ್ಕದಾಗ ಕಾಣತ್ತವಲ್ಲ. ಹಾ, ಹಾಗೆ ನನ್ನ ಜರ್ನಿ ಅಂತ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು.
ಅಲ್ಲ, ನಿಮ್ಮ ಪ್ರತಿ ಮಾತುಗಳು ಕೂಡ ಒಂಥರ ಇನ್ಸ್ಪಿರೇಷನಲ್ ವರ್ಡ್ಸ್. ಈಗ ಮೇಡಮ್ ಹಿಂಗೆ ಒಂದ್ಸತಿ ಬಾಲ್ಯಕ್ಕೆ ಹೋಗೋಣ. ಬಾಲ್ಯ ಅಂದ್ರೆ ನನಗೂ ಏನೇನೋ ನೆನಪಾಗತ್ತೆ, ಬಾಲ್ಯದಲ್ಲಿ ಆ ತರ ತಂಟೆ ಕಾಮನ್ ಎಲ್ರು ಬಾಲ್ಯದಲ್ಲಿ ಕೂಡ ಆಗಿರುತ್ತೆ. ಒಂದಷ್ಟು ಜನರನ್ನ ಬಾಲ್ಯನೇ ಆ ಜೀವನ ರೂಪಿಸಿರುತ್ತೆ, ಒಂದಷ್ಟು ಜನ ಬಾಲ್ಯದಲ್ಲಿ ಬಹಳ ಕಷ್ಟ ಅನ್ಕೊಂಡಿರ್ತಾರೆ. ನನ್ನ ಕುತೂಹಲ ಇದೆ, ಒಂದು ಕ್ಯೂರಿಯಾಸಿಟಿ ಇದೆ, ಅಶ್ವಿನಿ ಅಂಗಡಿ ಅವರ ಬಾಲ್ಯ ಹೇಗಿತ್ತು? ಬಾಲ್ಯ ಸ್ವಲ್ಪ ಎಮೋಷನಲ್ ಆಗಿತ್ತು, ಕೆಲವೊಂದು ತುಂಟಾಟಗಳ ನಡುವೆ ಕಳೆದಿತ್ತು, ಹೀಗೆ ನಡೀತಾ ಇತ್ತು. ನನ್ನ ಬಾಲ್ಯ, ನಾನು ಬಂದು ನನ್ನ ಹುಟ್ಟೂರು ಚಳ್ಳಗುರ್ಕಿ ಅಂತೇಳಿ, ಬಳ್ಳಾರಿ ಅಂತ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಲಿ ಸುಮಾರು ಒಂದು 35 ಜನ ಇರುವಂಥ ಕುಟುಂಬದಲ್ಲಿ ನಾನು ಜನಿಸಿದ್ದು. ಅಲ್ಲೇ ಒಂದೊಂದಷ್ಟು ದಿನ ಕಾಲ ಕಳೆದೆ. ಆಮೇಲೆ ಶಾಲೆಗೆ ಹೋಗ್ಬೇಕು ಅನ್ನೋ ಹಠ ಶುರುವಾಯಿತು ನಂದು. ಆಮೇಲೆ ಶಾಲೆಗೆ ಹೋಗ್ಬೇಕು ಅಂತೇಳಿ ನನ್ನ ತಂದೆ ತಾಯಿ ಬೆಂಗಳೂರಿಗೆ ಬಂದರು. ನನ್ನ ಒಂದು ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಎನ್ನುವಂಥ ಶಾಲೆಗೆ ಬಿಟ್ಟರು 4 ವರ್ಷದವಳು ಇರಬೇಕಾದ್ರೆ. ಆಗೆಲ್ಲ ಸ್ವಲ್ಪ ಏಳು ಬೀಳು, ನೀವು ಹೇಳಿದ್ರೆ ಏಳು ಬೀಳು ಇದ್ದೇ ಇರ್ತದೆ ಅಂತೇಳಿ. ಆಗ ಕೆಲವೊಮ್ಮೆ ನನ್ನ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದು. ಆಲ್ಮೋಸ್ಟ್ ಐ ವಾಸ್ ಆನ್ ಡೆತ್ ಬೆಡ್ ಫಾರ್ ಟ್ವೈಸ್. ಒಮ್ಮೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸಿವಿಯರ್ ಟೈಫಾಯ್ಡ್ ಆಯಿತು, ಆಗ ಏನೋ ಗೆದ್ಕೊಂಬಂದೆ. ಮತ್ತೆ 10th ಸ್ಟ್ಯಾಂಡರ್ಡಲ್ಲಿ ಇನ್ನೇನು ಡಾಕ್ಟರ್ ಹೇಳಿದ್ರು ಉಳಿಯೋದೇ ಇಲ್ಲ ಅವಳು ಅಂತ. ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಸಾಧಾರಣವಾಗಿ ನಮ್ಮ ಹಳ್ಳಿ ಕಡೆನೋ ಅಥವಾ ಸಾಧಾರಣ ನಮ್ಮ ಸೊಸೈಟಿಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂದ್ರೆ ಒಂದ್ ರೀತಿ ತಿರಸ್ಕಾರ ಪದವಿ ನೋಡ್ತಾರೆ. ಏನೋ ಚೇಂಜ್ ಆಗ್ತಾ ಇರಬಹುದು, ಅದು ಚೇಂಜ್ ಆಗ್ತಿದೆ ಅಂತ ಹೇಳ್ತಾರೆ, ವಾಸ್ತವ ಬೇರೆನೇ ಇದೆ. ತಿರಸ್ಕಾರ ಪದವಿ ನೋಡ್ತಾರೆ. ಅದರಲ್ಲೂ ಕೂಡ ಒಂದ್ ಹೆಣ್ಣು ಮಗು ಹೌದು ಒಂದ್ ಕಡೆ, ಮತ್ತೊಂದ್ ಕಡೆಯಿಂದ ಆ ಮಗುಗೆ ದೃಷ್ಟಿ ಇಲ್ಲ ಅಂದಾಗ ಹೇಗ್ ರಿಸೀವ್ ಮಾಡಿದ್ರೆ ಅಂತ ನಿಮ್ಮ ಅಪ್ಪ ಅಮ್ಮ ಯಾವತ್ತಾದ್ರು ಕೇಳಿದ್ರ? ಇಲ್ಲ, ನಾನು ಯಾವತ್ತೂ ಅದನ್ನ ಕೇಳಲಿಕ್ಕೆ ಹೋಗಿಲ್ಲ. ಬಟ್ ಅವ್ರು ಬೇರೆಯವ್ರ ಹತ್ರ ಹೇಳ್ತಿದ್ದುದನ್ನ ನಾನು ಕೇಳಿಸ್ಕೊಳ್ತಿದ್ದೆ. ಅಂದ್ರೆ ನನ್ನ ಕಾಲೇಜ್ ಟೈಮ್ಸ್ ಅಲ್ಲಿ ಯೂಶಲಿ ನನ್ನ ಸ್ಕೂಲ್ ಡೇಸ್ ಅಥವಾ ತುಂಬಾ ಬಾಲ್ಯದಲ್ಲಿ ಇರ್ಬೇಕಾದ್ರೆ ಅಷ್ಟೊಂದು ಅವರೊಟ್ಟಿಗೆ ಕಾಲ ಕಳೀಲಿಕ್ಕೆ ನನಗೆ ಅವಕಾಶ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ಓದಿದ್ದು ಹಾಸ್ಟೆಲ್ ಅಲ್ಲಿ, ಹಂಗಾಗಿ ರಜೆ ಬಂದ್ರೆ ಊರಿಗೆ ಹೋಗ್ಬಿಡ್ತಿದ್ದೆ ಅಷ್ಟೇ. ಆದ್ರೆ ನನ್ನ ಕಾಲೇಜ್ ಲೆವೆಲ್ಗೆ ಬರ್ತಾ ಅವ್ರು ಹೇಳ್ತಾ ಇದ್ರು, ಇಲ್ಲ ನೀನ್ ಹುಟ್ಟಿದ ತಕ್ಷಣ ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಿದ್ರು. ಅಂದ್ರೆ ಬೇರೆಯವ್ರ ಹತ್ರ ಹೇಳ್ತಿದ್ರು, ಅವ್ಳು ಹುಟ್ಟಿದ ತಕ್ಷಣ ಬೇಡ ಬೇಡ ಅಂತ ಹೇಳ್ತಿದ್ರು. ಆಮೇಲೆ ನಾವು ಇಲ್ಲ, ದೇವ್ರು ಕೊಟ್ಟಿದ್ ಮಗು, ನಾವು ಹಂಗೆಲ್ಲ ಕಳಿಯೋಕೆ ಇಷ್ಟಪಡೋದಿಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವೇ ಸಾಕ್ತೀವಿ, ನಾವು ಬೆಳೆಸ್ತೀವಿ ಅಂತ ಹೇಳಿ ನಾವು ಚಾಲೆಂಜಿಂಗ್ ಆಗಿ ತಗೊಂಡ್ವಿ ಆ ಮಗುನ. ಇವತ್ತು ನೋಡ್ರಿ, ಅವಳ ಪಾಡಿಗೆ ಅವಳೇ ಹೋಗ್ತಾಳೆ ಬರ್ತಾಳೆ, ನಮ್ಗೆ ಯಾರಿಗೂ ಕಿರಿಕಿರಿ ಕೊಡೋದಿಲ್ಲ ಅಂತ ಹೇಳಿದ್ದ ಮಾತನ್ನ ಕೇಳಿದ್ದೆ ನಾನು. ಅಂದ್ರೆ ಏನ್ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ, ಆ ಒಂದು ವ್ಯಾಖ್ಯೆ ಇಲ್ಲಿಗೆ ಆಗತ್ತೆ. ಅಂತಂದ್ರೆ ಮಗು ಹುಟ್ಟ, ಆ ಮಗುನ ಅಲ್ಲಿಗೆ ಕಳಿಸ್ಬಿಡಿ, ಸುಮ್ಮನೆ ಯಾಕೆ, ಕಣ್ಣು ಬೇರೆ ಕಾಣಿಸಲ್ಲ, ಕಣ್ಣು ಬೇರೆ ಯಾವ ಅಂಗಾಂಗಗಳಿಗೆ ವೈಕಲ್ಯತೆ ಬಂದ್ರೂ ಯಾರಿಗೇನು ಸಮಸ್ಯೆ ಇಲ್ಲ, ಬಟ್ ಕಣ್ಣು ಕಾಣಿಸೋದಿಲ್ಲ ಅಂತಂದ್ರೆ ಏನೂ ಮಾಡ್ಲಿಕ್ಕಾಗಲ್ಲ ಅನ್ನುವಂತ ಭಾವನೆ ನಮ್ಮ ಹಳ್ಳಿ ಜನರಲ್ಲಿ ಅದು ಇತ್ತು. ಅದರಲ್ಲೂ ಹೆಣ್ಣು ಮಗಳು ಅಂದ್ರೆ ಯೂಶಲಿ ಏನ್ ಮಾಡ್ತಾರೆ, ಓ ಇವಳು ಅಡುಗೆ ಮಾಡ್ತಾಳ, ಓ ಮದ್ವೆ ಮಾಡ್ಕೋತಾಳ, ಮದ್ವೆ ಮಾಡಿದ್ರೆ ಮಾತ್ರ ಹೆಣ್ಣಿನ ಜನ್ಮ ಸಾರ್ಥಕ ಅನ್ನೋದೇ ಅವರ ಒಂದು ಭಾವನೆ. ಸೊ ಇದೆಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡುದು. ಮತ್ತೆ ಈಗ ಇನ್ನೊಂದು ಅಂದ್ರೆ ಫಿಸಿಕಲಿ ಅವಳು ಬೆಳೀತಾಳೆ, ಒಂದು ಮೆಚುರಿಟಿ ಬರುತ್ತೆ, ಆಗ ಅವಳನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಬರೀ ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ನನ್ನ ಬದುಕು ಬಗ್ಗೆ ಈ ತರ ಹೇಳಿದ್ರ ಅಂತೇಳಿ ಯಾವತ್ತಾದ್ರೂ ಕಣ್ಣಂಚು ನೀರ್ ಬಂದಿದ್ರು? ಇಲ್ಲ, ಖಂಡಿತವಾಗ್ಲೂ ನನ್ಗೆ ಯಾವತ್ತು ಬೇಜಾರಾಗ್ಲಿಲ್ಲ. ಯಾಕಂದ್ರೆ ಅವರ ಇನ್ನೋಸೆನ್ಸಿ, ಅವ್ರು ಹೇಳಿದ್ರಲ್ಲೂ ಆ ದಿನಗಳಲ್ಲಿ ಅವರ ಲೆವೆಲ್ಗೆ ಅದು ಕರೆಕ್ಟೇ ಇದ್ದಿರ್ಬೋದು. ಯಾಕೆ ಅಂತಂದ್ರೆ ಅವ್ರಿಗೇನು, ಮುಂದೆ ನಾನ್ ಬೆಳೆಯೋಳು, ನನಗೆ ಯಾವ ರೀತಿನೂ ಕಷ್ಟ ಆಗ್ಬಾರ್ದು ಅನ್ನೋ ತರ ಅವ್ರು ಹೇಳಿದ್ದಿರ್ಬೋದು. ಬಟ್ ನನ್ನ ಅಪ್ಪ ಅಮ್ಮನ ಮೇಲೆ ಕನ್ಸರ್ನ್ ಇಟ್ಕೊಂಡು ಕೂಡ ಆ ಮಾತು ಹೇಳಿರ್ಬೋದು, ಬಿಕಾಸ್ ಎಲ್ಲದಕ್ಕೂ ಅವರ ಇನ್ನೋಸೆನ್ಸೇನೆ ಕಾರಣ. ಸೊ ಇದಕ್ಕೆ ನಾ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಟ್ ನಾನು ಬೇರೆಯವ್ರನ್ನ ನೋಡುವಾಗ, ಬೇರೆಯವ್ರ ಬಗ್ಗೆ ಈ ರೀತಿ ಮಾತಾಡುವಾಗ ಬೇಜಾರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮ? 3 ಜನ, ನಮ್ಮಣ್ಣ, ನಾನು, ನನ್ನ ತಮ್ಮ. ಬಾಲ್ಯದಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೇಗಿತ್ತು ನಿಮ್ಮ ಅಥವಾ ಅಣ್ಣ ತಮ್ಮ ಹೇಳ್ತೀರಿ, ಆಟ ಆಡ್ಕೊಂಡೆಲ್ಲ ಹೇಗಿತ್ತು ಅವಾಗ ಬಾಲ್ಯ? ನನ್ನ ಪೇರೆಂಟ್ಸು, ನನ್ನ ಅಣ್ಣ ತಮ್ಮ ನನ್ನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಾನು ಅವ್ರೊಟ್ಟಿಗೆ ಚಿಕ್ಕವಳಿಂದನೋ ಬೆಳೆದಾಗಿಂದನೋ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಸೊ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ. ಅಂದರೆ ನನಗೆ ಕಂಡಿದ್ದು ಏನಪ್ಪ ಅಂತಂದರೆ, ಚಿಕ್ಕವಳಾಗಿರ್ಬೇಕಾದ್ರೆ ಅವ್ರಿಗೆ ಯಾವ ರೀತಿನೂ ಡಿಸ್ಕ್ರಿಮಿನೇಷನ್ಸ್ ಬರಲ್ಲ. ಸೊ ಅವ್ರು ಯಾವ ರೀತಿ ಪ್ರಶ್ನೆಗಳು ಕೂಡ ಹಾಕೋದಿಲ್ಲ.
ಅಂದ್ರೆ ಇವಳನ್ನ ಓ ಕೈಯಲ್ಲಿ ಕೈ ಹಿಡ್ಕೊಂಡು ಹೋಗ್ಬೇಕಾ ಇವಳನ್ನ, ಆ ತರ ಪ್ರಶ್ನೆಗಳು ಬರಲ್ಲ. ಏನು ಕೈ ಹಿಡ್ಕೊಂಡು ಹೋಗ್ಬೇಕು ಹಿಡ್ಕೊಂಡು ಹೋಗ್ಬೇಕು ಆ ತರ. ಸೊ ನಾವೆಲ್ಲ ಸ್ವಿಮ್ಮಿಂಗ್ ಹೋಗ್ತಿದ್ವಿ. ನಮ್ಮ ಬಾವಿಲಿ ನಮ್ಮ ಕುಂಟಪ್ಪನ ಬಾವಿ ಅಂತ ಒಂದಿತ್ತು ನಮ್ಮ ಅಮ್ಮನ ತವ್ರ ಮನೆ. ಸೊ ಅಲ್ಲಿಗೆಲ್ಲ ಈಜಾಡ್ಲಿಕ್ಕೆ ಹೋಗ್ತಿದ್ವಿ. ನಮ್ಮ ತಾತ ಎಲ್ಲರನ್ನೂ ಕರ್ಕೊಂಡು ಹೋಗೋರು. ಆಮೇಲೆ ಇದು ಹುಣಸೆ ಹಣ್ಣಿನ ಬೀಜ ಇರುತ್ತಲ್ಲ, ಅದನ್ನ ತಗೊಂಡು ಏನೋ ಪಗಡೆ ಹಾಡ್ತಿದ್ವಿ. ಸೊ ನನಗೆಲ್ಲ ಅವರು ಲೈನ್ ಹಾಕ್ಕೊಡೋರು. ಆ ಥರದ್ದೆಲ್ಲ ತುಂಬಾ ನಾವು ಕಳೆದಿದ್ದೀವಿ, ಸುಮಾರು ಒಂದಷ್ಟು ಜನ ಫ್ರೆಂಡ್ಸು ನಾವು. ಬಟ್ ಈಗ ನಾನು ಅವ್ರ ಮನೆಗೆ ಹೋದೆ ಅಥವಾ ನಮ್ಮ ಮನೆಗೆ ಅವ್ರು ಬಂದರು ಅಂದರೆ, ಅವ್ರು ಈಗ ಹೇಳೋ ಮಾತೆ ಅಂದರೆ, ಅಯ್ಯೋ ಪಾಪ ಕಣ್ ಕಾಣಿಸ್ಬೇಕಾಗಿತ್ತಲ್ಲ ಇವಳಿಗೆ. ಅದು ಈಗ ಅವ್ರ ಮೆಚುರಿಟಿ ಬಂದು ಎಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಒಂದ್ಸರ್ತಿ ಆತರ ಯಾರಾದ್ರೂ ಅನುಕಂಪ ತೋರಿಸೋತರ ಮಾತನಾಡಿದಾಗ ಕಣ್ ಕಾಣಿಸ್ಬೇಕಿತ್ತು ಈಕೆಗೆ ಅಂತ ಒಂಥರ ಬೇಜಾರಾದ, ನಿಮ್ಗೆ ಏನ್ ಅನ್ಸುತ್ತೆ? ನನ್ಗೆ ಅವ್ರನ್ನ ನೋಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ಪಾಪ ಅವ್ರು ನಾನು ಇನ್ನೂ ಎಷ್ಟು ಸ್ಟ್ರಾಂಗ್ ಇದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ನೋಡಿದ್ರೆ ನನಗೆ ಬೇಜಾರು ಆಗುತ್ತೆ. ಪ್ಲಸ್ ಅಯ್ಯೋ ದೇವ್ರ ಅವ್ರಿಗಿನ್ನೂ ಅವೇರ್ನೆಸ್ ಬರ್ಲಿಲ್ವಲ್ಲಪ್ಪ ಅನ್ನುವಂಥದ್ದು ನನಗೆ ಒಂಥರ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಅವ್ರಿಗೆ ನನ್ನ ಧೈರ್ಯ ಹೇಳ್ತೀನಿ, ಇಲ್ಲ ಇಲ್ಲ ಆ ರೀತಿ ಏನೂ ಅಲ್ಲ, ನಾವು ಚೆನ್ನಾಗಿ ಇವಾಗ ನನ್ನ ಚಿಕ್ಕವಳಿರ್ಬೇಕಾದ್ರೆ ನೀರೆಲ್ಲ ಸೇರ್ಕೊಂಡು ಬರ್ತಿದ್ದೆ ಬಾವಿಲಿ ಹೋಗಿ ಎಲ್ಲ ಮಾಡ್ತಿದ್ದೆ. ಸೊ ಹಂಗಾಗಿ ಬಾಲ್ಯದಲ್ಲಿ ಇರುವಾಗ ಈಗ ಓಕೆ ಅಶ್ವಿನಿ ಅವರ ಒಂದು ಮೆಚುರಿಟಿ ಬಂದೆ ನಿಮ್ಗೆ ಅನ್ಸುತ್ತೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಯಾರು ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ. ಬಟ್ ಚಿಕ್ಕ ಮಕ್ಳು ಇರುವಾಗ ಸಾಧಾರಣವಾಗಿ ಬೇಜಾರು ಆಗಿ ಆಗುತ್ತೆ. ಎಲ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಬೇಕ್ ಬೇಕಂದಲ್ಲಿ ಹೋಗ್ತಾರೆ, ನನಗೆ ಇನ್ಯಾರೋ ಕೈ ಇಟ್ಕೊಂಡು ಓಡಾಡ್ಬೇಕು ಅಂತ ಆತರ ಏನಾದ್ರು ಬೇಜಾರು ಆಗ್ತಿತ್ತ, ದುಃಖ ಆಗ್ತಿತ್ತ ಚಿಕ್ಕಲ್ಲಿ ಬಾಲ್ಯದಲ್ಲಿ? ಇಲ್ಲ, ನನಗೆ ಆ ರೀತಿ ಏನು ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ ಆ ಸಂದರ್ಭ ನನಗೆ ಬಂದೇ ಇರ್ಲಿಲ್ಲ. ನನ್ಗೆ ಇನ್ನೇನ್ ಸ್ವಲ್ಪ ಮೆಚುರಿಟಿ ಬರುತ್ತೆ ಅನ್ನುವಾಗೆಲ್ಲ ನಾನು ಹಾಸ್ಟೆಲ್ ಅಲ್ಲಿ ಇದ್ನಲ್ಲ, ಸೊ ಎಲ್ರು ನನ್ ತರನೇ ಇದ್ರು. ಸೊ ನನ್ಗೆ ಯಾವ ರೀತಿನೂ ಬೇಜಾರಾಗ್ತಿರ್ಲಿಲ್ಲ. ಬಟ್ ಕೆಲವೊಮ್ಮೆ ಹಳ್ಳಿಗೆಲ್ಲ ಬಂದಾಗ ಒಂದ್ ಸ್ವಲ್ಪ ಅನ್ಸೋದು, ಬಟ್ ಆ ಅನಿಸಿಕೆ ಕೂಡ ನಾನು ಎಲ್ಲೋ ಒಂದ್ ಕಡೆ ರಿಪ್ಲೇಸ್ ಮಾಡ್ಬಿಡ್ತಿದ್ದೆ ಬೇರೆ ಒಂದು ಆಕ್ಟಿವಿಟೀಸ್ ಮಾಡೋದ್ರ ಮೂಲಕ. ಎಲ್ಲೋ ಟಿವಿ ನೋಡೋದು ಅಥವಾ ಇನ್ನೆಲ್ಲೋ ಏನೋ FM ಕೇಳಿ ಒಳ್ಳೊಳ್ಳೆ ಶ್ಲೋಕಗಳನ್ನ ಬೈ ಹಾರ್ಟ್ ಮಾಡೋದು, ಏನೋ ಬರ್ಕೊಂಡು ಏನಾದ್ರೂ ಒಂದ್ ರಿಪ್ಲೇಸ್ಮೆಂಟ್ ಇರ್ತಿತ್ತು ನನ್ನ ಹತ್ರ. ನಿಮ್ಗೆ ಬಾಲ್ಯದಲ್ಲಿ ಏನಾಗ್ಬೇಕಂತ ಆಸೆ ಇತ್ತು? ಸಾಧಾರಣವಾಗಿ ಒಬ್ರು ಡಾಕ್ಟರ್, ಇಂಜಿನಿಯರ್, ಸೈನಿಕರು ಎಲ್ಲ ಅಂತಾರೆ. ನಿಮ್ಗೆ ಯಾವ ರೀತಿ ಆಸೆ ಇತ್ತು? ಮುಂದೊಂದ್ ದಿನ ನಾ ಇದ್ದದ್ದೇ ಆಗ್ಬೇಕು ಅಂತೇಳಿ ಏಮು ಆಸೆನೋ ಅಂತದ್ದು ಏನಿತ್ತು? ನನಗೆ ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನನಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗೋದಲ್ವಾ, ಹೆಚ್ಚಾಗಿ ನಾನು ಡಾಕ್ಟರ್ ಒಟ್ಟಿಗೆ ಸಂವಾದ ಮಾಡ್ತಿದ್ದೆ. ಮತ್ತು ಅವ್ರು ತುಂಬ ಪ್ರೀತಿನ ನೋಡ್ಕೊಳ್ತಿದ್ರು. ಮತ್ತು ಕೆಲವು ಡಾಕ್ಟರ್ಸ್ ಎಲ್ಲ ನನಗೆ ಹೆಂಗೆ ಅಂತಂದರೆ ಅವ್ರ ಸ್ಟೆತೋಸ್ಕೋಪು, ಥರ್ಮಾಮೀಟರು ಅದೆಲ್ಲ ನನಗೊಂಥರ ಅದರ ಅಟ್ರಾಕ್ಷನ್ ಆಗುತ್ತೆ. ಸೊ ನಾನು ಡಾಕ್ಟರ್ ಆಗಬೇಕಂತ ಆಸೆ ಇತ್ತು. ಓಕೆ, ಇನ್ನಷ್ಟು ಮಾತನಾಡ್ತಾ ಹೋಗೋಣ ಬೇರೆ ಬೇರೆ ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ವೃತ್ತಿ ಬಗ್ಗೆ ಎಲ್ಲವನ್ನು ಕೇಳ್ತಾ ಹೋಗ್ತೀನಿ. ಇವತ್ತು ನಮ್ಮ ಯಜಮಾನಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅವರಿದ್ದರು, ಅಶ್ವಿನಿ ಅಂಗಡಿ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ನಷ್ಟು ವಿಚಾರಗಳನ್ನ ಕೇಳ್ತಾ ಹೋಗೋಣ, ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಮ್ಮ ಇವತ್ತಿನ ಯಜಮಾನಿ ಕಾರ್ಯಕ್ರಮದ ಅತಿಥಿ, ವಿಶೇಷ ಅತಿಥಿ ಅಶ್ವಿನಿ ಅಂಗಡಿ. ಸಾಧಾರಣವಾಗಿ ಅದೇ ಮಾತ್ರ ನಾನು ಹೇಳ್ತಾ ಇದ್ದೆ, ನಮ್ಮ ಸಮಾಜ ಹೆಣ್ಮಗು ಆಯ್ತು ಅಂದ್ರೆ ಒಂದು ರೀತಿ ತಿರಸ್ಕಾರ ಭಾವದಿಂದ ನೋಡ್ತಾ ಹೋಗುತ್ತೆ. ಅದೇ ಆ ಹೆಣ್ಮಗುಗೆ ದೃಷ್ಟಿ ಇಲ್ಲ ಅಂದ್ರೆ ನಾನು ಹೇಳೋದಿಕ್ ಹೋಗಲ್ಲ. ನೀವೇ ಗೆಸ್ ಮಾಡಿ ಯಾವ ರೀತಿಯಾಗಿ ನಮ್ಮ ಸಮಾಜ ಸ್ವೀಕರಿಸಿರಬಹುದು ಅಂತೇಳಿ. ಆದ್ರೆ ಅಶ್ವಿನಿ ಅಂಗಡಿ ಮಾತ್ರ ಸುಮ್ಮನೆ ಇರಲಿಲ್ಲ, ಅದನ್ನೇ ಅವರು ಪ್ಲಸ್ ಆಗಿ ತೆಗೆದುಕೊಳ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಎಲ್ಲವನ್ನು ಕೂಡ ಜಯಿಸ್ತೀನಿ ಅಂತ ಕೊಡ್ತಾರೆ. ಇವತ್ತು ಅಶ್ವಿನಿ ಅಂಗಡಿ ಅಂದ್ರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಚಿರಪರಿಚಿತ. ಹಾಗೆ ಒಂದಷ್ಟು ಜನ ಮಕ್ಕಳಿಗೂ ಕೂಡ, ಅಂಧ ಮಕ್ಕಳಿಗೂ ಕೂಡ ಬೆಳಕನ್ನು ನೀಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಮಾತನಾಡ್ತಾ ಹೋಗೋಣ ಇನ್ನಷ್ಟು. ಓಕೆ, ನಿಮ್ಮ ಕಾಲೇಜ್ ಡೇಸ್ ಎಲ್ಲ ಮುಗೀತು, ನಂತರ ಎಲ್ಲಿ ಉದ್ಯೋಗ ಎಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬೇರೆ ಟ್ರೈನಿಂಗ್ ತಗೊಳ್ತಾರ ಹೇಗೆ? ನನ್ನ ಕಾಲೇಜ್ ಡೇ ಶುರುವಾದಾಗ ನನಗೆ ಮುಗ್ದಾಗ ನನಗೆ ಅನ್ನಿಸ್ತು, ಆಯ್ತಲ್ಲ ಓದಿದ್ದು, ಈಗ ಏನಾದರೂ ಮಾಡೋಣ, ಫ್ಯಾಮಿಲಿಗೋಸ್ಕರ ದುಡಿಬೇಕು. ನಮ್ಮ ಆ್ಯಸ್ ಯೂಶ್ವಲ್ ಒಬ್ಬ ಆರ್ಡಿನರಿ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತಾರೆ, ನಾನು ತುಂಬ ದುಡ್ಡು ಗಳಿಸ್ಬೇಕು ಅನ್ನೋ ಆಸೆ. ಬಟ್ ಏನು ಮಾಡ್ತೀರಾ, ನನಗೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಬರೋದೇ ಇರೋದೇ ಒಂದು ದೊಡ್ಡ ಸಮಸ್ಯೆ ನನಗೆ. ಆಗ ಏನು ಮಾಡಿದೆ, ಎನೇಬಲ್ ಇಂಡಿಯಾ ಅನ್ನುವಂಥ ಸಂಸ್ಥೆ, ಅಲ್ಲಿಗೆ ಹೋಗಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಟ್ರೈನಿಂಗ್ನ ತೊಗೊಂಡೆ. ಆಮೇಲೆ ಅವರು ಒಂದು ಕಂಪನಿಗೆ ರೆಫರ್ ಮಾಡಿದ್ರು, ನೀನು ಹೋಗಿ ಅಲ್ಲಿ ಜಾಯ್ನ್ ಆಗು ಅಂತೇಳಿ. ಆ ಕಂಪ್ನೀಲಿ ಒಂದಷ್ಟು ದಿನ ಕೆಲಸ ಮಾಡಿದೆ, ಒಂದಷ್ಟು ಸಿಚುವೇಶನ್ಸ್ ನನ್ನ ಆ ಕಂಪ್ನಿ ಬಿಡೋ ಹಂಗೆ ಮಾಡಿ ಸೋಷಿಯಲ್ ಆಕ್ಟಿವಿಟೀಸ್ಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕೆ. ಕಂಪ್ನಿಲಿ ಆ ಕೆಲಸ ಮಾಡಿದ್ದ ಟೈಮು
ಟ್ರೈನಿಂಗ್ ತಗೊಂಡಿ ಟೈಮ್ ಎಲ್ಲ ಹೇಗೆ? ಟ್ರೈನಿಂಗ್ ತಗೊಂಡಿದ್ ಬಹಳ ಚಾಲೆಂಜಿಂಗ್ ಆಗಿತ್ತು. ಅದು ಸಂಸ್ಥೆ ಅಂದ್ರೆ ಹೆಂಗೆ ಅಂದ್ರೆ, ನೀನ್ ಪಕ್ಕ ಇರ್ಬೇಕು ಫುಲ್. ಅವ್ರು ಯಾವಾಗ್ಲೂ ಹೇಳೋರು ಶಾಂತಿ ರಾಘವನ್ಂತೇಳಿ, ಆ ಎನೇಬಲ್ ಇಂಡಿಯಾದ ಸಂಸ್ಥೆ ಓನರ್, ಯು ಶುಡ್ ಬಿ ಅ ಫಿನಿಶ್ಡ್ ಪ್ರಾಡಕ್ಟ್, ಯು ಶುಡ್ ಬಿ ಅ ಫಿನಿಶ್ಡ್ ಪ್ರಾಡಕ್ಟ್. ಇವಾಗ ನಿಮ್ ಮೊಬೈಲ್ ನ ತಗೊಳ್ತೀರಾ, ಮೊಬೈಲ್ ಅಲ್ಲಿ ನೀವು ತಗೊಳ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಯಾವ್ದೊಂದು ಮೊಬೈಲ್ ಕಂಪನಿ ಅವ್ರು ಏನ್ ಹೇಳ್ತಾರೆ, ಮೇಡಮ್ ಎಲ್ಲಾ ಸರಿ ಇದೆ, ಬಟ್ ಒಂದೇ ಒಂದು ಎಲ್ಲ ಸರಿ ಇದೆ, ಎಲ್ಲ ಪ್ರಾಬ್ಲಮ್ ಇಲ್ಲ, ಡಿಸ್ಪ್ಲೇ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲ ಆಗುತ್ತೆ, ಬಟ್ ಇಯರ್ ಫೋನ್ ಅಲ್ಲಿ ಒಂದ್ ಕಿವಿದು ವರ್ಕ್ ಆಗತ್ತೆ, ಇನ್ನೊಂದು ವರ್ಕ್ ಆಗಲ್ಲ ಅಂದ್ರೆ ನೀವು ಕೆಲಸ ಮಾಡ್ತೀರಾ, ನೀವು ಫೋನ್ ತಗೊಳ್ತೀರಾ? ಹಂಗೆ ನಿಮ್ಮನ್ನು ತಗೊಳ್ಬೇಕಾದ್ರೆ ಅವರು ಆರ್ ಯು ಫಿನಿಶ್ಡ್ ಅಂತ ಯೋಚನೆ ಮಾಡ್ತಾರೆ, ಆರ್ ಯು ಕೇಪಬಲ್ ಟು ಡೂ ದಿಸ್ ವರ್ಕ್ ಅಂತ ಯೋಚನೆ ಮಾಡ್ತಾರೆ ಅಂತ ಯಾವಾಗ್ಲೂ ಹೇಳೋರು. ಅಲ್ಲೂ ತುಂಬಾ ಟಾಸ್ಕ್ ಅನ್ನ ಕೊಡ್ತಿರೋ, ಬೆಳಗ್ಗೆ 7 ಗಂಟೆ ನಾವು ಆ ಸಂಸ್ಥೆಗೆ ಹೋದ್ವಿ ಅಂತಂದ್ರೆ ಆಲ್ಮೋಸ್ಟ್ ರಾತ್ರಿ 10 ಗಂಟೆ ಆಗೋದು ಮನೆಗೆ ಬರೋ ಹೊತ್ತಿಗೆ. ಸೊ ಆ ರೀತಿ ನಮ್ಮನ್ನ ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗಿ ಮಾಡಿದ್ರು. ಆ ಟೈಮಲ್ಲಿ ಅನಿಸ್ತಿತ್ತ ಯಾಕೆ ಬೇಕು ಈ ಟ್ರೈನಿಂಗ್, ಇಷ್ಟೊಂದು ಗೋಳಾಟ, ಇಷ್ಟೊಂದು ಕಷ್ಟ ಇದೆ, ಬೆಳಿಗ್ಗೆ ಬಂದ್ರೆ ರಾತ್ರಿ ಹೋಗ್ಬೇಕು ಅಂತ ಹೇಳಿ? ಅನಿಸ್ತಾ ಇತ್ತು, ಯಾಕಂದ್ರೆ ಅವಾಗ ತಾನೆ ಎಜುಕೇಷನ್ ಮುಗಿಸ್ ಬಂದಿದ್ವಿ. ಸೊ ಏನಪ್ಪ ಯಾಕೆ ಬೇಕಪ್ಪ ಈ ಕಷ್ಟ? ಟ್ರೈನಿಂಗ್ ಒಂದೇ ಅಲ್ಲ, ಅಲ್ಲಿ ಕೆಲಸನೂ ಹಂಗೆ ಕೊಡೋರು. ಸೊ ಇವಾಗ ನಾನು ಒಂದು ಹೆಚ್ ಆರ್ಗೆ ಪ್ರೊಫೈಲ್, ಅವರು ಒಂದು ಪ್ರೊಫೈಲ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ, ಅಂದರೆ ಈ ವ್ಯಕ್ತಿ ಈ ಕೆಲಸಕ್ಕೆ ಸೇರಬೇಕು ಅನ್ನುವಂಥದ್ದು. ಸೊ ನಾನು ಅವ್ರಿಗೆ ಅನಿಸುತ್ತೆ ನಾನೊಬ್ಬ ಹೆಚ್ ಆರ್ ರೆಕ್ರೂಟರ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಸೊ ಆ ರೀತಿ ಜಾಬ್ ಒಂದು ಡಮ್ಮಿ ಪ್ರೊಫೈಲ್ಸ್ ಕೊಟ್ಬಿಡೋರು, ಸ್ಕ್ರೀನಿಂಗ್ ಮಾಡು ಸ್ಕ್ರೀನಿಂಗ್ ಮಾಡು, ಅಯ್ಯೋ ಇಷ್ಟೇ ನಾನು ನಿನ್ನ ಕೈಲಿ ಮಾಡೋಕ್ಕಾಗೋದು ಅಂತ. ಅಂದರೆ ಅವ್ರು ಯಾವತ್ತೂ ನಮ್ಮನ್ನು ಹೊಗಳ್ತಿರ್ಲಿಲ್ಲ. ಯೂಶಲಿ ಅವ್ರು ಏನಂತಂದ್ರೆ, ಇವಾಗ ನೀವೊಂದು ಕಂಪ್ನಿಗೆ ಹೋಗ್ತೀರಪ್ಪ, ಆ ಬಾಸು ನಿಮ್ಮನ್ನು ಬೈತಾರೆ, ಸೊ ಯು ಶುಡ್ ಬಿ ಎಮೋಷ್ನಲಿ ಸ್ಟ್ರಾಂಗ್ ಅಂತ ಅನ್ನೋದಕ್ಕೋಸ್ಕರ ನಮ್ಮನ್ನು ಸುಮ್ಮನೆ ಬಯೋ ರೀತಿ ನಾಟಕ ಮಾಡೋದು, ಆ ರೀತಿ ಎಲ್ಲ ಮಾಡಿ 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 ನಮ್ಮನ್ನೊಂಥರ ಕಬ್ಬಣದಂಗೆ ಹೌದೌದೌದು. ಸೊ ಅವಾಗ ಅನಿಸಿತ್ತು ಯಾಕೆ ಬೇಕಪ್ಪ ಇದ್ರ ಗೋಳು ಅಂತ. ಬಟ್ ಅಂದ್ರೆ ಕೆಲಸ ಅಂತೂ ಮಾಡ್ಲೇಬೇಕು ಅನ್ನೋದಂತಿತ್ತಲ್ಲ, ಹಾಗಾಗಿ ನಾನು ಆ ರೀತಿ ಮಾಡಿಸ್ತೀನಿ. ಆಮೇಲೆ ಒಂದು ಕಂಪನಿಗೆ ಜಾಬ್ ಸೇರ್ಕೊಳ್ತೀರಾ? ಹೌದು. ಅಲ್ಲಿ ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಕೆಲಸ ಎಲ್ಲ? ಅಲ್ಲಿ ಇಂಟರ್ವ್ಯೂಗೆ ಹೋದೆ, ಅಲ್ಲೂ ಒಂಥರ ಸಾಧಾರಣವಾಗಿತ್ತು, ಪ್ರೊಫೈಲ್ ಎಲ್ಲ ಸ್ಕ್ರೀನ್ ಮಾಡಿ ಎಲ್ಲ ಇದು ಮಾಡುವಂಥದ್ದು. ಅಲ್ಲಿ ನನ್ನ ಕೆಲಸ ಏನಪ್ಪ ಅಂತಂದ್ರೆ, ಇವಾಗ ನಮಗೆ ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ, ಅಂದರೆ ನಮಗೆ ಅದು ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾವೇನು ಮಾಡೋದು, ಜಾಬ್ ಪೋರ್ಟಲ್ಸಲ್ಲೆಲ್ಲ ಹಾಕಿರ್ತಾರಲ್ವಾ, ಅದರಲ್ಲಿ ಪ್ರೊಫೈಲ್ನ ಸ್ಕ್ರೀನ್ ಮಾಡ್ಕೊಳ್ಳೋದು, ಮಾಡಿಕೊಂಡು ಅವ್ರಿಗೆ ಕಾಲ್, ಅವ್ರ ನಂಬರ್ಸ್ ಎಲ್ಲ ಇರುತ್ತೆ, ಅವ್ರಿಗೊಂದು ಕಾಲ್ ಮಾಡಿ ಇಂಟರ್ವ್ಯೂಸ್ಗೆ ಟೈಮ್ ಕೊಡೋದು, ಟೈಮ್ ಕೊಟ್ಟು ಫಸ್ಟ್ ರೌಂಡ್ ಇಂಟರ್ವ್ಯೂ ನಾ ಮಾಡೋದು, ಆಮೇಲೆ ಮಿಕ್ಕವ್ರಿಗೆ ರೆಫರ್ ಮಾಡೋದು, ಆ ರೀತಿ ನನ್ನ ಕೆಲಸ ಆಗಿತ್ತು. ಸೊ ತುಂಬ ಎಂಜಾಯ್ ಮಾಡ್ತಿದ್ದೆ, ಏನೂ ಪ್ರಾಬ್ಲಮ್ ಏನಿರಲಿಲ್ಲ, ನನ್ನ ಕಂಪನಿಯವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ಎಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಬರ್ತಾ 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 ನನಗೆ ಏನೋ ಕಡಿಮೆ ಆಗಿದೆಯಲ್ಲ, ಏನೋ ಕಡಿಮೆ ಆಗಿದೆಯಲ್ಲ ಅಂತ ಅನಿಸ್ತಾ ಬಂತು. ಬಟ್ ಅದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಮ್ಮೆ ನಾನು ಹೀಗೆ ಸಂಡೇ ಆದರೆ ನಂಗೆ ರಜೆ ಸಿಗೋದಲ್ವಾ, ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಓರಿಯನ್ ಮಾಲು ಆ ಕಡೆ ಈ ಕಡೆ ಎಲ್ಲ ವಿಂಡೋ ಶಾಪಿಂಗ್ ಹೋಗೋದು, ಏನೋ ಸುಮ್ಮನೆ ಎಂಜಾಯ್ ಮಾಡೋಕ್ಕಂತ ಹೋಗ್ತಿದ್ವಿ. ಸೊ ಆ ಟೈಮಲ್ಲಿ ಇಬ್ಬರು ಹೆಣ್ಮಕ್ಳನ್ನ ನೋಡಿದ್ವಿ ನಾವು, ನೋಡಿ ಆ ಮಕ್ಳು ಹೆಣ್ಮಕ್ಳು ಇಬ್ರಿಗೂ ಕಣ್ಣು ಕಾಣಿಸಲ್ಲ ಅಂತ ಗೊತ್ತಾಯಿತು. ಆಮೇಲೆ ತುಂಬ ಅಳ್ತಾ ಇದ್ರು, ಆಗ ಅವರು 400,000 ರೂಪಾಯಿ ಆಸ್ತಿ ಇತ್ತು, ಆದರೂ ಅವ್ರು ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ಅದನ್ನ ಆಸ್ತಿನೆಲ್ಲ ಅವ್ರ ಅತ್ತಿಗೆ ಅವ್ರು ಯಾರೋ ಕಿತ್ಕೊಂಡು ಬಿಟ್ಟಿದ್ರು, ಅವ್ರ ಅಪ್ಪ ಅಮ್ಮಂಗೆ ವಯಸ್ಸಾಗಿ ತೀರ್ಕೊಂಡು ಬಿಟ್ಟಿದ್ರು. ಸೊ ಇಷ್ಟೆಲ್ಲ ಸಮಸ್ಯೆ ಆಯಿತು. ಸೊ ಅವ್ರನ್ನ ಯಾವುದೊಂದು ಎನ್ ಜಿ ಒಗೆ ಸೇರಿಸಿದ್ದು ಆಯಿತು. ಆ ರಾತ್ರಿ ಬಂದು ನಾನು ಯೋಚನೆ ಮಾಡಿದೆ, ಸೊ ನನ್ನ ಮಿಸ್ಸಿಂಗ್ ಏನೋ ಸಮಥಿಂಗ್ ಮಿಸ್ಸಿಂಗ್ ಅಂತ ಯೋಚನೆ ಮಾಡ್ತಿದ್ನಲ್ಲ ಅಂತ. ಅವಾಗ ಸ್ವಾಮಿ ವಿವೇಕಾನಂದರ ಒಂದು ಕೋಟ್ ನನಗೆ ಸಿಕ್ತು ಓದಲಿಕ್ಕೆ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ಅಂಡ್ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಲೈವ್ ಅಂತ. ಅಂದರೆ ಯಾರು ಇತರಿಗೋಸ್ಕರ ಬದುಕ್ತಾರೋ ಅವ್ರು ಮಾತ್ರ ಬದುಕಿದಾಗ ಮಿಕ್ಕವರೆಲ್ಲ ಬದುಕಿದ್ದು ಸತ್ತ ಹಾಗೆ. ಆ ಥಾಟು ನನಗೆ ಸಿಕ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೂ, ನನಗೆ ಆ ಥಾಟ್ ಸಿಕ್ಕಿದ್ದಕ್ಕೂ ಓದೋದಕ್ಕೂ ಮೈಂಡ್ ಎಲ್ಲ ಒಂಥರ ಚೆಲ್ಲ ಪಿಲ್ಲಿ ಆಗೋಯ್ತು. ನೆಕ್ಸ್ಟ್ ಡೇ ಕಂಪ್ನಿ ರಿಸೈನ್ ಮಾಡಿ ಯೋಚನೆ ಮಾಡ್ತಿದ್ದೆ. ಆಗ ನಮಗೆ ಲಿಯೋನಾರ್ಡ್ ಚೆಷರ್ ಡಿಸಬಿಲಿಟಿ ಅಂತ ಒಂದು ಸಂಸ್ಥೆ, ಲಂಡನ್ ಸಂಸ್ಥೆ, ಅವ್ರು ನನಗೆ ಕಾಲ್ ಮಾಡಿ, ನೋಡಮ್ಮ ನಾವೊಂದು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತೀವಿ, ನೀನು ಅದಕ್ಕೆ ಲೀಡ್ ತೊಗೋಬೇಕು. ಏನು ರೆಸ್ಪಾನ್ಸಿಬಿಲಿಟಿ ಅದು? ರೆಸ್ಪಾನ್ಸಿಬಿಲಿಟಿ ಇಡೀ ದೇಶ ಸುತ್ತಬೇಕು, ಅಲ್ಲಿರೋ ಯಾರೇ ವಿಕಲಚೇತನರಿಗೆ ಏನೇ ಸಮಸ್ಯೆ ಆದರೂ ನೀನು ಬಗೆಹರಿಸ್ಬೇಕು ಕ್ಯಾಂಪೇನ್ ಮೂಲಕ. ನೀನು ಒಬ್ಬಳೇ ಹೋಗಬೇಕು, ನಾವು ನಿಂಗೆ ಯಾವ ಲಕ್ಷುರಿ ಕೊಡೋಲ್ಲ, ಯಾಕಂದ್ರೆ ನಾವು ಕೂಡ ಸೋಷಿಯಲ್ ಚಾರಿಟೇಬಲ್ ಆರ್ಗನೈಸೇಷನ್ ಅಂತೇಳಿ. ಸೊ ನಾನು ಆ ಚಾಲೆಂಜನ್ನ ತೊಗೊಂಡು ಆ ಕೆಲಸ ಶುರು. ಚಾಲೆಂಜಿಂಗ್ ಅನಿಸ್ತಾ ಇತ್ತು, ಬೇರೆ ಬೇರೆ ಕಡೆ ಒಬ್ಬರೇ ಓಡಾಡಬೇಕಿತ್ತು, ಬೇರೆ ಬೇರೆಯವ್ರನ್ನ ಮೀಟ್ ಮಾಡಬೇಕಿತ್ತು, ಚಾಲೆಂಜಿಂಗ್ ಅನಿಸ್ತಾ ಇತ್ತು? ಅನಿಸ್ತು ಫಸ್ಟ್ ಟೈಮ್ ಎಲ್ಲ, ಯಾಕಂದ್ರೆ ನಂಗೆ ಟ್ರೈನಲ್ಲಿ ಹೋಗೋದು, ನಂಗೆ ತುಂಬ ಲಾಂಗ್ ಜರ್ನಿ ಮಾಡಿರಲಿಲ್ಲ ನಾನು ಯಾವಾಗಲೂ, ಅದರೂ ಅಷ್ಟೇ
ಬೆಂಗಳೂರು ಬಿಟ್ರೆ ಬಳ್ಳಾರಿ, ಬಳ್ಳಾರಿಗೂ ಯಾವಾಗ್ಲೂ ವರ್ಷಕ್ಕೊಮ್ಮೆ ಹೋದ್ರೆ ಅದೇ ಹೆಚ್ಚು. ಸೊ ಬೆಂಗಳೂರಲ್ಲೇ ಯೂಶಲಿ ಇರ್ತಿದ್ದೆ. ಫಸ್ಟ್ ಟೈಮ್ ನನ್ನ ಮುಂಬೈಗೆ ಕಳ್ಸಿದ್ರು ಟ್ರೈನಲ್ಲಿ. ಅಪ್ಪ ಅದು ಹೆಂಗ್ 24 hours ಮೇಲೆ ಜರ್ನಿ ಆಯ್ತು ನನಗೆ. ಸೊ ಅಲ್ಲಿ ಹೋದೆ, ಅಲ್ಲಿ ಯಾರನ್ನೋ ಮೀಟ್ ಆಗಿ ಸ್ವಲ್ಪ ಕಷ್ಟ ಅನ್ಸು, ಬಿಟ್ಬಿಡೋಣ ಅಂತ ಫಸ್ಟ್ ಅಟೆಂಪ್ಟ್ಗೆ ಅನ್ಕೊಂಡೆ. ಬಿಟ್ಬಿಟ್ರೆ ನಾನು ಸೋತಂಗಾಗತ್ತೆ, ನನಗೆ ಸೋಲೋಕೆ ಇಷ್ಟ ಆಗ್ತಿರ್ಲಿಲ್ಲ ಯಾವಾಗಲೂ. ಅಯ್ಯೋ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ನಂಗೆ ಇನ್ನೊಬ್ರ ಹತ್ರ ತಲೆ ಬಗ್ಸ್ಬೇಕಲ್ಲಪ್ಪ ಅಂತ ಹಂಗೆ ಮಾಡ್ಕೊಂಡು, ನಾನು ಸೋಲ್ಬಾರ್ದು, ನಾನು ಸೋಲಕ್ಕೆ ಇಷ್ಟ ಆಗ್ತಿರ. ಸೊ ಹಾಗೆ ಮಾಡ್ಕೊಂಡು 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 ಹೋಗ್ತಿದ್ದೆ. ಮತ್ತೆ ರಾಂಚಿಗೆ ಹೋಗ್ತಿದ್ದೆ, ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲೇ ಒಂದು ಸುಮಾರು ದಿನಗಳಿದ್ದು ಏನ್ ಸಮಸ್ಯೆ ಬಂದ್ರೂ ಆ ಬಗೆಹರಿಸುವಂತ ಕೆಲಸ ಮಾಡ್ತಿದ್ದೆ. ರೆಸ್ಪಾನ್ಸ್ ಎಲ್ಲ ಹೇಗಿರ್ತಿತ್ತು ಅಲ್ಲಿ? ಏ ತುಂಬಾ ಕಷ್ಟ, ಯಾಕಂದ್ರೆ ನಾವು ಹೋಗೋದು ತುಂಬಾ ಲೋ ಲೆವೆಲ್ ಜನ ಮೀಟ್ ಮಾಡಲಿಕ್ಕೆ ಅಲ್ವಾ, ಹೈ ಲೆವೆಲ್ ಜನರನ್ನ ಮೀಟ್ ಮಾಡ್ಲಿಕ್ಕಲ್ಲ. ಲೋ ಲೆವೆಲ್ ಅಂದ್ರೆ ತೀರಾ ಗ್ರಾಮೀಣ ಮಟ್ಟದಲ್ಲಿ ತುಂಬಾ ಹಿಂದಿನ ಸಂಸ್ಕೃತಿನ, ಈಗ ಅಜ್ಜ ಹಾಕಿದ ಆಲದ ಮನೆಗೆ ನೇಣು ಹಾಕೊಳ್ಳೋರೆ ಅಂತ ಜನ, ಅಂತ ಜನರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಸೊ ಹೆಣ್ಮಕ್ಳನ್ನ ಆಚೆ ಬಿಡಿ ಅಂದ್ರೆ ಇಲ್ಲ ನಾವು ಬಿಡಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಇದ್ದು ಅಂತ ನಾನು ಅವ್ರ ಹತ್ರ ಎಲ್ಲ ಫೈಟ್ ಮಾಡಿ ಆ ಹೆಣ್ಮಕ್ಳನ್ನ ಆಚೆ ತರೋದು. ಇನ್ಫ್ಯಾಕ್ಟ್ ಏನಾಗುತ್ತಂದ್ರೆ ಮನೆಗಳಲ್ಲೇ ಹೆಣ್ಮಕ್ಳನ್ನ ಹರಾಜ್ ಮಾಡ್ತಿದ್ರು, ಅದ್ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನನಗೆ ಹೇಳೋಕೆ ತುಂಬಾ ನಾಚಿಕೆ ಅನ್ಸುತ್ತೆ. ಅವ್ರ ಕೆಲವೊಂದು ಹೆಣ್ಮಕ್ಳನ್ನ ಅವ್ರವ್ರ ಮನೆಯಲ್ಲೇ ಅವರು ಮೆಂಟಲಿ ವೀಕ್ ಆಗೋರು, ಯಾಕೆ ಅಂತ ನಾವು ಕೌನ್ಸಿಲಿಂಗ್ ಮಾಡಿ ನೋಡುವಾಗ ಅವ್ರು ನಮ್ಮ ಹತ್ರ ಬಾಯ್ಬಿಡೋರು, ಈ ರೀತಿ ಆಗ್ತಿತ್ತು, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಇನ್ಫ್ಯಾಕ್ಟ್ ಅದು ಏನಾಗ್ತಿತ್ತು, ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ಕೇನು ಗೊತ್ತಿಲ್ಲ. ಬಟ್ ಸ್ಟಿಲ್ ಅದು ಮೆಂಟಲಿ ಅವರು ಹಿಂಗೆ ಆಗ್ಬಿಡೋರು. ಸೊ ಹಂಗಾಗಿ ಅಂಥವ್ರನ್ನೆಲ್ಲ ಆಚೆ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿಸಿ ಅವ್ರನ್ನೆಲ್ಲ ಒಂದು ಒಳ್ಳೆ ಜಾಬ್ ಕೊಡಿಸಿ ಅದು ಮಾಡ್ತಿದ್ವಿ. ಮತ್ತು ಕಾಲೇಜ್ಗಳಲ್ಲಿ ಕೆಲವೊಂದು ಮಕ್ಕಳಿಗೆ ಬ್ರೈಲ್ ಫೆಸಿಲಿಟೀಸ್, ಓದ್ಲಿಕ್ಕೆ ಏನು ಇರೋದಿಲ್ಲ, ಆಮೇಲೆ ವೀಲ್ ಚೇರ್ ಯೂಸ್ ಮಾಡಿ ಅಂಥವ್ರಿಗೆಲ್ಲ ರ್ಯಾಂಪ್ ಮತ್ತೆ ಲಿಫ್ಟ್ ಫೆಸಿಲಿಟೀಸ್ ಇರೋದಿಲ್ಲ. ಯಾವುದಾದ್ರೊಂದು ಶೇರ್ ಮಾಡ್ಕೊಳ್ಬೋದಾ ಎಕ್ಸ್ಪೀರಿಯನ್ಸ್ ಅಂದ್ರೆ, ಇಂತಹ ಒಂದು ಪರ್ಟಿಕ್ಯುಲರ್ ಮಗುಗೋ ಯಾರಿಗೋ ಬಹಳ ಕಷ್ಟ ಇತ್ತು, ಅವ್ರು ನಾವು ಕರ್ಕೊಂಡು ಬಂದ್ವಿ ಅಂತ ಹೇಳಿ. ಸೊ ರಾಂಚಿದ ಎಕ್ಸ್ಪೀರಿಯನ್ಸ್ ನನಗೆ, ರಾಂಚಿಲಿ ಒಂದು ಹೆಣ್ಮಗಳು, ಅವಳಿಗೆ ಎರಡೂ ಕಾಲಿರಲಿಲ್ಲ. ಆಕೆಗೆ ಆಕೆನ ಸುಮಾರು ಒಂದು 10 ವರ್ಷಗಳ ಕಾಲ ಆಕೆನ ಅವ್ರ ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಸೊ ಅವಳನ್ನ ನಾವು ಬಿಡಿಸ್ಕೊಂಡು ಬರುವಂತ ಪ್ರಯತ್ನ ಆಗಿತ್ತು. ನಾನು ನನ್ನ ಜೊತೆಗೆ ಒಂದಷ್ಟು ಜನ ಹುಡುಗರು, ಅಂದ್ರೆ ಒಂದು 5 ಜನ ಅದೇ ಲೋಕಲ್ ಲೋಕಲ್ ಪೀಪಲ್. ಸೊ ಹುಡುಕಿದ್ವಿ, ಅವರು ಇಲ್ಲ ನಾವು ಕಳಿಸೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ನಮಗೆ ಕಾನೂನು ಗೊತ್ತು, ಅದು ಗೊತ್ತಿದ್ದು, ಒಂದು ಸ್ವಲ್ಪ ಫೈಟ್ ಮಾಡಿ ಅಲ್ಲೇ 1 ತಿಂಗಳು ಇದ್ದು ಆಮೇಲೆ ಆ ಹುಡುಗಿಯನ್ನ ರೆಸ್ಕ್ಯೂ ಮಾಡಿದ್ದಾಯ್ತು. ಈಗ ಆ ಹುಡುಗಿ 15,000 ರೂಪಾಯಿ ಸಂಬಳ ತಗೋತಿದ್ದಾಳೆ. ಹೌದು, ಇವತ್ತು ನಮ್ಮ ಯಜಮಾನಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅವರಿದ್ರು, ಅಶ್ವಿನಿ ಅಂಗಡಿ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ನಷ್ಟು ವಿಚಾರಗಳನ್ನ ಕೇಳ್ತಾ ಹೋಗೋಣ, ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಯಜಮಾನಿ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಅಶ್ವಿನಿ ಅಂಗಡಿ. ಓಕೆ, ನೀವು ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀರಾ ಎನ್ ಜಿ ಒ ಸಂಸ್ಥೆ ಮೂಲಕ. ವಿಶ್ವಸಂಸ್ಥೆ ನಿಮ್ಮನ್ನ ಗುರುತಿಡಿಯುತ್ತೆ, ಯೂತ್ಸ್ ಕರೇಜ್ ಅಂತ ಹೇಳಿ ಪ್ರಶಸ್ತಿಯನ್ನ ಕೊಡುತ್ತೆ. ಆ ಕ್ಷಣ ಹೇಗಿತ್ತು, ಪ್ರಶಸ್ತಿ ಬಂದ ಕ್ಷಣ ಹೇಗಿತ್ತು, ಅದನ್ನ ರಿಸೀವ್ ಮಾಡ್ಲಿಕ್ಕೆ ಹೋದಂತ ಆ ಟೈಮ್ ಹೇಗಿತ್ತು? ನನಗೆ, ನಾನು ಯಾವಾಗಲೂ ನನ್ನ ತಮ್ಮಂಗೆ ಹೇಳ್ತಿದ್ದೆ, ನನ್ನ ತಮ್ಮ ಆಕ್ಚುಲಿ ಬಿ ಎ ಮಾಡಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವ್ನಿಗೆ ಹೇಳ್ತಿದ್ದೆ, ಒಂದ್ಸತಿ ನೀನ್ ವಿದೇಶಗಳಿಗೆ ಹೋಗೇ ಹೋಗ್ತೀಯ ಅಂತ ನನಗೆ ಗೊತ್ತು, ಒಂದ್ಸತಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳು, ಆಮೇಲೆ ನೀನು US ಗೆಲ್ಲ ಹೋಗ್ತೀಯಲ್ಲ ಅಲ್ಲಿಂದೆಲ್ಲ ಹೆಂಗಿರುತ್ತೆ ಹೇಳು ಅಂತೆಲ್ಲ ನಾವು ಅವನನ್ನ ಕೇಳ್ತಾ ಇದ್ದೆ ನಾನು ತುಂಬಾ. ಸೊ ನನಗೆ ಆ ಸಂದರ್ಭ ಬಂತು US ಗೆ ಹೋಗುವಂಥದ್ದು ಅಂತ. ಹೋಗ್ಬೇಕಾದ್ರೆ ಬಹಳ ಖುಷಿಯಾಗೇ ಹೋದೆ. ಅಲ್ಲಿ ಹೋಗಿ ಇಳಿದ್ಮೇಲೆ ನಂಗೆ ತುಂಬಾ ಏನೋ ಕಣ್ಣೀರು, ನನ್ಗೇನೋ ಬಹಳ ಮಿಸ್ ಮಾಡ್ಕೊಳ್ತಿದ್ದೇನೇನೋ ಅನ್ನುವಂಥ ಫೀಲಿಂಗ್. ಆಮೇಲೆ ಹೆಂಗೋ ಮಾಡಿ ಇಡೀ ರಾತ್ರಿ 10 10 10 ಕಾಲ ಕಳೆದೆ. ನನಗೆ ಅಕ್ಕೋ ಏನೋ ಬಹಳ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸ್ತಾ ಇತ್ತು. ಆಮೇಲೆ ಅಲ್ಲಿ ಹೋಗಿ ಏನೋ ಪ್ರೈಸ್ ರಿಸೀವ್ ಮಾಡುವಂಥ ಒಂದು ಕ್ಷಣ. ಸೊ ಅಲ್ಲಿ ಬಾನ್ ಕಿ ಮೂನ್, ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಬಾನ್ ಕಿ ಮೂನ್ ಹಾಗೂ ಮಲಾಲಾ ಯೂಸುಫ್ಝೈ, ನೀವು ಕೇಳಿರ್ಬೋದು ಆಕೆ, ಮತ್ತೆ ಗಾರ್ಡನ್ ಬ್ರೌನ್ ಅಂತೇಳಿ ಫಾರ್ಮಲ್ ಪ್ರೈಮ್ ಮಿನಿಸ್ಟರ್ ಆಫ್ ಲಂಡನ್, ಇವರಷ್ಟು ಜನದೊಟ್ಟಿಗೆ ನನಗೆ ಪ್ರಶಸ್ತಿ ನೀಡಲಾಯಿತು. ಅದೊಂದು ಅದೊಂಥರ ಗ್ರೇಟ್ ಮೂಮೆಂಟ್. ಇಲ್ಲ ನನ್ಗೆ ಅದೆಲ್ಲ ಏನು ಲಾಂಗ್ ಟೈಮ್ ಮೆಮೊರಿ ಆಗಲ್ಲ, ನನಗೆ ಲಾಂಗ್ ಟೈಮ್ ಮೆಮೊರಿನೇ ಬೇರೆ. ಅದೆಲ್ಲ ಏನಪ್ಪ ಅಂತಂದ್ರೆ, ಓ ಓಕೆ ನೀನ್ ಸರಿಯಾದ ದಾರಿಲಿ ಹೋಗ್ತಿದ್ಯಾ ಅಂತ ಹೇಳೋಕ್ ಅದೊಂದು ಪ್ರೂಫ್ ಅಷ್ಟೇ. ಮಲಾಲಾ ಏನೋ ಒಂದು ಮಾತು ಹೇಳ್ತಾರಂತೆ,
ಇವತ್ತು ಮಲಾಲ ಡೇ ಅಲ್ಲ ಇದು, ಅಶ್ವಿನಿ ಅಂಗಡಿ ಅವರ ಡೇ ಅಂತ ಕರಿಬೇಕಿತ್ತು. ಹೌದು, ಅಂದ್ರೆ ಆಕೆಯ ಒಂದು ಬರ್ತ್ಡೇ ಪ್ರಯುಕ್ತ ನಮ್ಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಸೊ ಆಕೆ ಹೇಳಿದ್ರು, ಇಟ್ ವುಡ್ ಹ್ಯಾವ್ ಬಿನ್ ಕಾಲ್ಡ್ ಆಸ್ ಅಶ್ವಿನಿಸ್ ಡೇ ಇನ್ಸ್ಟೆಡ್ ಆಫ್ ಮಲಾಲ ಡೇ ಅಂತ ಹೇಳಿದ್ರು. ಅವರ ಒಂದು ಹೃದಯವಂತಿಕೆ ಅಷ್ಟೇ. ಆಮೇಲೆ ನೀವು ಬೆಳಕು ಅಂತ ಒಂದು 2014 2014 ಐ ಥಿಂಕ್, ಹೌದು ಹೌದು ಹೌದು, ಚಂದ್ರಶೇಖರ್ ಕಂಬಾರ್ ಅವರು ಇನಾಗ್ರೇಟ್ ಮಾಡಿದ್ರು, ನ್ಯೂಸ್ ಅಲ್ಲಿ ನೋಡಿದ್ವಿ. ಹೌದು ಹೌದು ಹೌದು, ಆ ಟೈಮ್ ಬೆಳಕು ಸ್ಟಾರ್ಟ್ ಆಗುತ್ತೆ. ಆ ಬೆಳಕು ಎನ್ಜಿಒನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಅನಿಸ್ತು ನಿಮ್ಗೆ ಮಾಡಬೇಕು ಅಂತ? ಇಲ್ಲ, ನನಗನ್ನಿಸ್ತು ಎಜುಕೇಶನ್ ಇಸ್ ದಿ ಫೌಂಡೇಶನ್ ಫಾರ್ ಎವ್ರಿ ಸಕ್ಸಸ್ ಅಂತ ಅನ್ಸುತ್ತೆ. ಹೌದು, ಸೊ ಎಜುಕೇಶನ್ ಅಂತ ಕೊಟ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಆಗ್ಬಿಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಎಜುಕೇಶನ್ ಇದ್ರೆ ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್ ಇದ್ರೆ ಇಂಡಿಪೆಂಡೆಂಟ್ ಲೈಫ್. ಸೊ ಆಗ ನಾನು ಹಳ್ಳಿ ಹಳ್ಳಿಗೂ ಮಕ್ಕಳನ್ನ ಹುಡ್ಕೊಂಡು ಹೋದೆ. ಅಲ್ಲಿ ಅಲ್ಲಿ ಒಂದಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ, ಅಂದ್ರೆ ಚಾಲೆಂಜ್ ಅಂದ್ರೆ ಯಾವ ರೀತಿ, ಅಲ್ಲಿ ಪೇರೆಂಟ್ಸ್ ಕಳಿಸ್ಲಿಕ್ಕೆ ಒಪ್ತಿರ್ಲಿಲ್ಲ. ಸೊ ನಾನು ಅಲ್ಲಿ ಧರಣಿ ಕೂತು ಅಯ್ಯೋ ಬಿಡ್ತಿರ್ಲಿಲ್ಲ, ಅಷ್ಟು ಈಸಿಯಾಗಿ ಬಿಡ್ತಿರ್ಲಿಲ್ಲ. ಕೆಲವೊಮ್ಮೆ ಒಡಿಯಕ್ಕೆ ಬಂದ್ಬಿಡೋರು ಒಂದೊಂದ್ಸತಿ, ನನ್ ಮಕ್ಕಳನ್ನ ಕಳ್ಸ ನನ್ ಮಗನ್ ಕಳ್ಸಕ್ ನೀನ್ ಯಾಕೆ ಇಷ್ಟೊಂದು ಮಾಡ್ತಿದ್ದಿ, ಫೋರ್ಸ್ ಮಾಡ್ತಿದ್ದಿ ಅಂತೇಳಿ. ಸೊ ಹಂಗಾಗಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿ ಒಂದಷ್ಟು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದುಂಟು. ಮನೆ ಮುಂದೆ ಮನೆ ಮುಂದೆನೆ ಎಲ್ಲೂ ಅಲ್ಲ, ಬಟ್ ತುಂಬಾ ಅಲ್ಲಿನ ಗ್ರಾಮೀಣದಲ್ಲಿ ಇರೋರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅವ್ರ ಮನೆಗಳಲ್ಲಿ ಕರ್ಕೊಂಡ್ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಆ ರೀತಿ ಸ್ಟಾರ್ಟ್ ಮಾಡಿದೆ. 10 ಮಕ್ಕಳಿಂದ ಶುರುವಾಯ್ತು ಅದು. ಇವತ್ತು 35 ಮಕ್ಕಳಿದ್ದಾರೆ. ಬರೀ 4 ವರ್ಷ. ಮಕ್ಕಳಿಗೆ ಎಲ್ಲ ಆಲ್ಮೋಸ್ಟ್ ಎಜುಕೇಶನ್ ಫ್ರೀ, ಎಜುಕೇಶನ್ ಫ್ರೀ, ಅಕಾಮಡೇಶನ್ ಫ್ರೀ, ಎಲ್ಲದಕ್ಕಿಂತ ಮಕ್ಕಳಿಗೆ ಒಂದು ಹೋಮ್ಲಿ ಫೀಲಿಂಗ್ ಇರುತ್ತೆ. ನಾವು ಯೂಶಲಿ ಸ್ಕೂಲ್ ಅಂತಂದ್ರೆ ಹಿಂಗೆ ಇರಬೇಕು ಅಂತ, ತುಂಬ ಕಟ್ಟುನಿಟ್ಟು ಆ ಥರ ಅಲ್ಲ. ಬರೀ ನಾವು ಒಬ್ಬ ಟೀಚರ್ ಆಗಿ ಆಕ್ಟ್ ಮಾಡಲ್ಲ, ಮದರ್ ಆಗಿರ್ಬೇಕು. ಸೊ ಆ ಮಕ್ಕಳು ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳ್ತಾರೆ. ಸೊ ಊಟ ತಿಂಡಿ ಎಲ್ಲ ಯಾರು ಬೇಕಾದ್ರೂ ಕೊಡ್ಬೋದು, ಆದರೆ ಆ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ, ಉತ್ತಮ ಭವಿಷ್ಯಕ್ಕೆ ಪ್ರೀತಿ ಮತ್ತು ಶಿಕ್ಷಣ, ಅವೆರಡು ನಮ್ಮೊಟ್ಟಿಗೆ ಸಿಗ್ತವೆ. ಯಾರು ಬೇಕಾದ್ರೂ ಕೊಡ್ಬೋದು, ಹೌದು, ಊಟ ತಿಂಡಿ ಯಾರು ಬೇಕಾದ್ರೂ ಕೊಡ್ಸ್ಬೋದು, ಪ್ರೀತಿ ಸಿಗೋದು ಬಹಳ ಅಪರೂಪ. ಕೆಲವೇ ಕೆಲವರಿಂದ ಮಾತ್ರ ಅಂತ ಪ್ರೀತಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಹೌದು ಹೌದು. ಆ ಮಕ್ಕಳನ್ನೆಲ್ಲ ಈಗ ನೋಡಿದಾಗ ಏನ್ ಅನ್ಸುತ್ತೆ, ಎಲ್ಲ ನಿಮ್ ಜೊತೆಗೆಲ್ಲ ಓಡಾಡ್ತಿರ್ತಾರೆ, ಏನಂತ ಕರೀತಾರೆ ಮಕ್ಕಳಿಗೆ? ಅಮ್ಮ ಅಂತ ಕರೀತಾರೆ. ಅಮ್ಮ ಅಂತ ಕರೆದಾಗ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗತ್ತೆ. ಯಾಕಂದ್ರೆ ನನ್ಗೆ ಯಂಗ್ ವಾಯ್ಸಸ್ ಲೆನಾರ್ ಚೆಷರ್ ಡಿಸಬಿಲಿಟಿ ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರು ಕೂಡ ನನಗಿಂತ ದೊಡ್ಡವರಿದ್ರು, ಎಲ್ಲ ನನಗಿಂತ 3-4 ವರ್ಷ ದೊಡ್ಡವರು, ಅವರು ಕೂಡ ಮಾಜಿ ಮಾಜಿ ಅಂತಾನೆ ಕರೆಯೋರು. ಈ ಮಕ್ಕಳ ಜೊತೆ ಒಡನಾಟ ಎಲ್ಲ ಬಹಳ ಖುಷಿ ಆಗುತ್ತೆ. ಕೆಲವರು ಅಕ್ಕ ಅಂತ ಕರೀತಾರೆ, ಕೆಲವರು ಅಮ್ಮ ಅಂತ ಕರೀತಾರೆ, ಅವ್ರವ್ರ ಇಚ್ಛೆ. ಬಹಳ ತೃಪ್ತಿ ಕೊಡ್ತಿದೆ ಈ ಕೆಲಸ? ಖಂಡಿತವಾಗ್ಲು ಬಹಳಷ್ಟು ತೃಪ್ತಿ ಕೊಡ್ತಿದೆ. ನನಗೆ ಏನೇ ಚಾಲೆಂಜ್ ಬಂದ್ರು ಅದ್ ಯಾವುದು ಅನ್ಸಲ್ಲ ಈ ಮಕ್ಕಳೊಟ್ಟಿಗಿದ್ರೆ. ಓಕೆ, ರೀಸೆಂಟ್ ಆಗಿ ಮದುವೆ ಆಗುತ್ತೆ. ಟೀಚರ್ ಅವರು ಹಸ್ಬೆಂಡ್, ಹೇಗೆ ಫಸ್ಟ್ ಮೀಟ್ ಹೇಗಾಯ್ತು? ನಾನು ದಾವಣಗೆರೆಯಲ್ಲಿ ನನ್ನ ತಂಗಿ ಮದ್ವೆಗೆ ಅಂತ ಹೋಗಿದ್ವಿ ನಾವು. ಸೊ ನನ್ನ ತಂಗಿ ಬೀಗರಿಗೂ ನಮ್ಮ ಹಸ್ಬೆಂಡ್ ಅವ್ರ ಕಡೆಯವ್ರಿಗೂ ಏನೋ ಫ್ರೆಂಡ್ಶಿಪ್ ಏನೋ ಇದೆ ಆ ಥರ. ಸೊ ಅವರು ನನ್ನ ತಂಗಿ ಮದ್ವೆಗೆ ಅಂತ ಬಂದಿದ್ರು. ಸೊ ಬಂದಾಗ ಅವ್ರ ಅಪ್ಪ ಬಂದರು, ನಮಸ್ತೆ ನಮಸ್ತೆ ಅಮ್ಮ ಅಂತ. ನಮಸ್ತೆ ಅವರಂದ್ರು, ನನ್ನ ಮಗನು ಬ್ಲೈಂಡ್ ಅಮ್ಮ ಅಂದ್ರು. ನನಗೆ ಖುಷಿಯಾಗಿದೆ, ಏನೋ ಖುಷಿಯಾಗ್ಬಿಡ್ತು, ಅಯ್ಯಯ್ಯೋ ಪಾಪ ಇಷ್ಟು ದಿನ ಈ ಮಗು ಎಲ್ಲಿತ್ತೋ ಏನೋ, ನನ್ನ ನೋಡಿ ನನ್ನ ಮಡ್ಲಿಕ್ಕೆ ಬರುತ್ತೆ ಈ ಮಗು ಅಂತ. ಆಮೇಲೆ ಅವ್ರಿಗೆ ಏನು ವಯಸ್ಸು ಏನು ಹೇಳಿದ, ನನಗೆ ಯೋಚನೆ ಮಾಡ್ತಿದ್ದಾನೆ ಯೋಚನೆ ಅದೇ ಮನ್ಸಲ್ಲಿ ಬರುತ್ತಲ್ಲ. ಸೊ ಆಮೇಲೆ ನನ್ನ ಮಗ ಇವಾಗ ನನ್ನ ಮಗ ಇನ್ನೂ ಏನೋ ಅಂದರು, ನನ್ನ ಮಗನಿಗೆ ಮ್ಯೂಸಿಕ್ ಆಗಿದೆಯಮ್ಮ. ನಾನಂದೆ ಪಾಪ ಓ ಕೆಲಸಕ್ಕೇನೋ ಕೇಳಲಿಕ್ಕೆ ಅಂತ ಬಂದಿದ್ದಾರೆ ಅವರು ಪಾಪ ಅಂತ ಅಂದ್ಕೊಂಡೆ. ಸೊ ಆಯ್ತು ಬಿಡಿ ಸರ್, ನಾವು ನಾ ಹಾಕಿ ಪರವಾಗಿಲ್ಲ, ನಿಮ್ಮ ಮಗ ನನ್ನ ಹತ್ರ ಕಳಿಸ್ಕೊಡಿ, ನಾನು ಟೀಚರ್ ಪೋಸ್ಟ್ ಕೊಡ್ತೀನಿ ಅವರಿಗೆ ಅಂತ ಹೇಳಿದೆ. ಇಲ್ಲಮ್ಮ ಅವ್ರಿಗೆ ಇಂಗ್ಲೀಷ್ ಎಂ ಎ ಕೂಡ ಆಗಿದೆ ಅಂತಂದೆ. ಓ ಅವ್ರ ಕೆಲಸ ಸಿಗ್ತಾ ಇಲ್ವಾ, ಸರಿ ನನ್ನ ಕೆಲಸ ಕೊಡಿಸ್ತೀನಿ ಬಿಡಿ ಅಂತಂದೆ. ಇಲ್ಲಮ್ಮ ಈಗಾಗಲೇ ಗೌರ್ಮೆಂಟ್ ಹೈಸ್ಕೂಲ್ ಟೀಚರು ಅಂತ ಅಂದರು. ಸೊ ಅಂಥವ್ರು ಕೂಡ ನಮ್ಮ ಹತ್ರ ಬರ್ತಾರೆ, ಅವರು ಏನೋ ಇಂಡಿಪೆಂಡೆಂಟ್ ಇಲ್ಲ ಲೈಫಲ್ಲಿ, ಸೊ ಅವ್ರಿಗೇನೋ ಕೌನ್ಸಿಲಿಂಗ್ ಬೇಕಾಗುತ್ತೆ, ಅಂಥವ್ರು ಬರ್ತಾರೆ. ಸೊ ನಾನಂದೆ ಮತ್ತೇನು ನಿಮ್ಮ ಮಗಂದು ಏನು ಸಮಸ್ಯೆ, ಅವರೊಟ್ಟಿಗೆ ಏನಾದ್ರು ಮಾತಾಡಬೇಕಿತ್ತಾ ಅಥವಾ ಏನಾದರೂ ಕೌನ್ಸಿಲಿಂಗ್ ಏನಾದ್ರು ಬೇಕಿತ್ತಾ ನಿಮ್ಮ ಮಗನಿಗೆ? ಇಲ್ಲಮ್ಮ ಹಾಗೇನಿಲ್ಲ, ನೀನು ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ, ನನ್ನ ಮಗನಿಗೆ ನೀವು ಲೈಫ್ ಕೊಡಬೇಕು ಅಂದರೆ ನನ್ನ ಮಗನ ನಿಮ್ಮ ಮದುವೆ ಆಗಬೇಕು ಅಂತ. ಬೇಕಾದ್ರೆ ಫೋನ್ ನಂಬರ್ ತಗೊಳ್ಳಿ, ಮಾತಾಡಿ, ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಳ್ಳಿ, ನನ್ನ ಮಗ ತುಂಬ ಇನ್ನೋಸೆಂಟ್ ಇದ್ದಾರೆ, ಹಂಗೆ ಹಿಂಗೆ ಅಂತ ತುಂಬ ಹೇಳ್ಬಿಟ್ರು. ನಾವು ಮಗ ಅಂದರೆ ದೊಡ್ಡವನ ಥರ ಬೆಳೆಸಿಲ್ಲ, ನಾವು ಒಂದು ಸಣ್ಣ ಮಗು ಥರನೇ ಬೆಳೆಸ್ಬಿಟ್ಟಿದ್ದೀವಿ ಹಂಗೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಆಯಿತು
ಕರ್ಕೊಂಡು ಬನ್ನಿ ನೋಡೋಣ. ನನಗೂ ಮಗು ಸ್ವಭಾವ ಇರೋ ಹಸ್ಬೆಂಡೇ ಬೇಕಿತ್ತು. ಸೊ ನಾನು ನೋಡ್ದೆ ಅವ್ರನ್ನ, ಹೇಳಿದ್ರೆ ಅಪ್ಪ ಅಮ್ಮ ಟೀಚರ್ ಪೋಸ್ಟ್ ಅಲ್ಲಮ್ಮ ಹಸ್ಬೆಂಡ್ ಪೋಸ್ಟ್ ಕೊಡ್ಬೇಕು ಅಂತ. ಸೊ ಅವ್ರಿಗೆ ನನ್ನ ಮಗನ್ಗೆ ಎರಡನೇ ತಾಯಿ ಬೇಕಿತ್ತಮ್ಮ ಅನ್ನೋ ಥರ, ಅಂದರೆ ನೀನು ಒಬ್ಬ ಹೆಂಡತಿಯಾಗೂ ಇರಬೇಕು ತಾಯಿಯಾಗೂ ಇರಬೇಕು ಅನ್ನೋ ಥರ. ಸೊ ನಾನು ಅವ್ರನ್ನ ಮನೆಗೆ ಕರ್ಕೊಂಡು ಬಂದರು, ಮಾತಾಡಿಸ್ದೆ ಎಲ್ಲ ಆಯಿತು. ಸೊ ಅವ್ರ ಅಮ್ಮ ಎಲ್ಲ ತುಂಬ ಕಣ್ಣೀರು ಹಾಕ್ಕೊಂಡ್ರು. ನನ್ನ ಮಗನ ನಾವು ತುಂಬ ಪ್ರೀತಿನ ಸಾಕ್ಬಿಟ್ಟಿದ್ದೀವಿ, ನಾವು ಎಲ್ಲೂ ಬಿಟ್ಟಿಲ್ಲ, ನಾವು ಈಗಲೂ ಕೂಡ ಸ್ಕೂಲಿಗೆ ನಾವೇ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಕರ್ಕೊಂಡು ಬರ್ತೀವಿ ಮನೆಗೆ, ಆ ರೀತಿ ಬೆಳೆಸಿದೀವಿ. ನೋಡಮ್ಮ ನಿನ್ನ ಮಡ್ಲಿಗೆ ಹಾಕ್ತೀವಿ, ನೀನು ಏನು ಮಾಡ್ತೀಯೋ ಅಂತ. ಹಾಂ, ಅವರು ದಾವಣಗೆರೆಯಲ್ಲಿದ್ದಾರೆ. ಸೊ ಅಷ್ಟೆಲ್ಲ ಆದಮೇಲೆ ಮದುವೆ ಆಯಿತು. ಹಾಂ 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 ಬರ್ತಾರೆ. ಮೊದಲು ಎಲ್ಲೂ ಅವರು ಒಟ್ಟು ಒಬ್ಬರೇ ಹೋಗ್ತಿರ್ಲಿಲ್ಲ, ಈಗ ಮದ್ವೆ ಆದಾಗಿಂದಲಂತೂ ಅವ್ರು ಒಬ್ಬೊಬ್ಬರೇ ಬೆಂಗಳೂರಿಗೆ ಬರ್ತಾರೆ, ಇಲ್ಲಿಂದ ಒಬ್ಬರೇ ಬೆಳಗಾವಿಗೆ. ಇಲ್ಲ, ಅದು ಪರಿಸ್ಥಿತಿ ಹಂಗ್ ಮಾಡುತ್ತೆ. ಒಬ್ಬರೇ ಹೋಗ್ತಾರೆ ಒಬ್ಬರೇ ಬರ್ತಾರೆ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇವೆ, ಇನ್ನಷ್ಟು ವಿಚಾರಗಳನ್ನ ಕೇಳ್ತಾ ಹೋಗೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಯಜಮಾನಿ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಅಶ್ವಿನಿ ಅಂಕಣಿ. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹೇಳ್ಕೊಳ್ತಾ ಇದ್ರು. ಬಾಲ್ಯದಲ್ಲಿ ಯಾವ ರೀತಿಯಾಗಿತ್ತು ನನ್ನ ಜೀವನ, ಬಾಲ್ಯವನ್ನು ಹೇಗೆ ಕಳೆದೆ, ಅವರು ಒಂದೇ ಮಾತನ್ನು ಹೇಳ್ತಾ ಇದ್ರು, ಯಾವತ್ತೂ ಕೂಡ ನಾನು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ನನ್ನ ಜೊತೆಗೆ ಇದ್ದೇ ಇತ್ತು, ಹೀಗಾಗಿ ಇವತ್ತು ಈ ಎತ್ತರಕ್ಕೆ ಏರಿದ್ದೇನೆ ಅಂತ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. ನಿಮ್ಮ ಎಜುಕೇಶನ್ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಎಜುಕೇಶನ್ ಆರಂಭ ಆಯಿತು? ನನ್ನ ಎಜುಕೇಶನ್ ಶುರುವಾಗಿದ್ದು ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಸ್ಕೂಲಲ್ಲಿ, 4 ವರ್ಷದೊಳಗಿರಬೇಕಾದ್ರೆ. ಜೆ ಪಿ ನಗರ್. ಹಾಂ, ಇಲ್ಲ ಬಳ್ಳಾರಿ ಬಿಟ್ಟು ಬೆಂಗಳೂರು ಬರ್ತೀವಿ. ಹಾಂ, ಬಳ್ಳಾರಿ ಬಿಟ್ಟು ಬೆಂಗಳೂರು, ಯಾಕಂದರೆ ಅಲ್ಲಿ ಹಳ್ಳಿಗಳಲ್ಲಿ ನಮಗೆ ಅಂತ ಶಾಲೆಗಳಲ್ಲಿ ಸೇರಿಸ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಇತ್ತು. ಹಾಗಾಗಿ ನನ್ನ ಎಜುಕೇಷನ್ಗೋಸ್ಕರ ಅಪ್ಪ ಅಮ್ಮ ಎಲ್ಲ ಇಲ್ಲಿಗೆ ಬಂದರು. ಸೊ ಅಲ್ಲಿ ಶುರುವಾಯಿತು ಎಜುಕೇಶನ್. ಅದಾದ್ಮೇಲೆ SLCವರೆಗೂ ಅಲ್ಲೇ ಓದ್ದೆ. ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ಅಲ್ಲೇ ಇದ್ದೆ. ಓಕೆ ಓಕೆ. ಅಪ್ಪ ಅಮ್ಮನ ಬಿಟ್ಟಿರ್ಲಿಕ್ಕೆ ಒಂಥರ ಬೇಜಾರಾಗ್ತಿಲ್ಲ? ಚಿಕ್ಕ ವಯಸ್ಸು, ಬಹಳ ಚಿಕ್ಕ ವಯಸ್ಸು. ಅದು ಒಂಥರ ಮೆಚ್ಯೂರಿಟಿ ಬಂದ್ಬಿಟ್ಟಿತ್ತು ನಂಗೆ ಅಷ್ಟೊತ್ತಿಗಾಗ್ಲೇ. ನಾನು ತುಂಬಾ ಅಳ್ತಿದ್ದೆ ಸ್ಕೂಲ್ಗೆ ಹೋಗೋದಿಲ್ಲ, ಸ್ಕೂಲ್ಗೆ ನನ್ನ ತಮ್ಮ ಮಾತ್ರ ಬೆಳಗ್ಗೆ ಹೋಗಿ ಸಂಜೆ ಬರ್ಬೇಕು, ನಾನ್ ಮಾತ್ರ ಯಾಕೆ ಹಾಸ್ಟೆಲ್ ಇರ್ಬೇಕು ಅಂತೇಳಿ. ಸೊ ಅಪ್ಪ ಎಲ್ಲ ಹೇಳ್ತಿದ್ರು, ನೋಡು ನಮ್ಗೆಲ್ಲ 3 ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ನೀನು ಬಂದ್ಬಿಟ್ರೆ ನಿನ್ ತಮ್ಮಂಗ್ ಸಾಲೋದಿಲ್ಲ ಊಟ, ನೋಡ್ ಏನ್ ಮಾಡ್ತೀಯಾ ಅಂತ. ಸೊ ಆ ಎಮೋಷನಲ್ ಬ್ಲ್ಯಾಕ್ ಮೇಲ್ ನಾನು ಏನ್ ಮಾಡ್ತು, ಅಲ್ಲೇ ಇರೋ ಹಂಗ್ ಮಾಡ್ತು. ಹಾಗಾಗಿ ಅಲ್ಲೇ ಉಳ್ಕೊಂಡೆ. ಅಲ್ಲಿ ನನ್ಗೆ ಎಲ್ಲಾ ತರದ ಆಕ್ಟಿವಿಟೀಸ್ ಅಲ್ಲೂ ಒಂದು ಟ್ರೈನಿಂಗ್ ಅನ್ನ ಕೊಟ್ರು. ಆದ್ರೂ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದ್ರಿ? ಒಂದ್ ಸ್ವಲ್ಪ ದಿನ ಮಿಸ್ ಮಾಡ್ಕೊಂಡೆ ಅಂತ ಅನ್ಸ್ತು. ಬಟ್ ನಮ್ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಆಗ್ಲಿ ಮತ್ತೆ ಎಲ್ಲರೂ ಆಯಾಗಳಾಗ್ಲಿ ಎಲ್ಲರೂ ಕೂಡ ಆ ತಂದೆ ತಾಯಿ ಸ್ಥಾನವನ್ನ ನಂಗ್ ತುಂಬಿದ್ರು. ಈಗ ಸ್ಕೂಲ್ ಡೇಸ್ ಸ್ಟಾರ್ಟ್ ಆಗುತ್ತೆ, ಹೌದು, ಓದ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತ ಅವಾಗ? ಖಂಡಿತವಾಗ್ಲಿಲ್ಲ, ಯಾಕಂದ್ರೆ ನಮಗೆ ಆದಂತ ಒಂದು ಶಾಲೆ ಅದು, ವಿಶುಲಿ ಇಂಪೆಡ್ಗೆ ಅಂತಾನೆ ಒಂದು ಶಾಲೆ. ಸೊ ಓದ್ಲಿಕ್ಕೆ ಬರಲಿಕ್ಕೆಲ್ಲ ಯಾವ ರೀತಿನೂ ಕಷ್ಟ ಆಗ್ತಿರ್ಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಕನ್ಸರ್ನ್ ಸ್ವಲ್ಪ ಅನ್ನಿಸ್ತು ಅಷ್ಟೇ, ಅದ್ ಬಿಟ್ಟರೆ ನನಗೆ ಬೇರೆ ಯಾವ ಚಾಲೆಂಜಸ್ ನನಗೆ ಅಲ್ಲಿ ಬರಲಿಲ್ಲ. ಹೇಗಿತ್ತು ಓವರ್ಆಲ್ ಆಗಿ ಸ್ಕೂಲ್ ಡೇಸ್? ಸ್ಕೂಲ್ ಡೇಸ್ ಒಂಥರ ಮಜವಾಗಿತ್ತು, ಎಲ್ಲ ಫ್ರೆಂಡ್ಸ್ ಜೊತೆ ತರಲೆ ಮಾಡಿಕೊಂಡು. ಮತ್ತೆ ನನಗೊಂದು ಸ್ವಲ್ಪ ಎಲ್ಲ ಹಾಡೋಕ್ಕೆಲ್ಲ ಬರ್ತಿತ್ತು, ಅಂದರೆ ಮ್ಯೂಸಿಕ್ ಎಲ್ಲ ಏನು ಕಲ್ತಿದ್ದಂತಲ್ಲ, ನನಗೆ ಒಂದು ಸ್ವಲ್ಪ ಎಲ್ಲ ಹಾಡ್ಲಿಕ್ಕೆ ಬರ್ತಿತ್ತು. ಆಗೆಲ್ಲ ಬೇರೆ ಬೇರೆ ಕಡೆ ಹೋಗಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ದೆ. ಹಾಡು ಕೇಳಬೇಕು ಆಮೇಲೆ ಕೇಳ್ತೀನಿ. ಆಗ ಬರ್ತಿತ್ತು, ಈಗ ಬರುತ್ತೆ ಅಂದಿಲ್ವಲ್ಲ. ಆಮೇಲೆ ಕೆಲವೊಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಿದ್ದೆ. ಆಗ್ಲೇನೆ ಆಲ್ಮೋಸ್ಟ್ ಓವರ್ ಆಲ್ ಇಂಡಿಯಾ ಸುತ್ತಿದ್ದೆ ಆ ಬಾಲ್ಯ ವಯಸ್ಸಿನಲ್ಲೇನೆ. ಆಗ್ಲೇ ಫುಲ್ ಆಕ್ಟಿವ್ ಆಗಿದ್ದೆ. ಆ ಥರದೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತೆ ಒಂದಷ್ಟು ದಿನ ವೀಣೆ ಕಲಿಯಕ್ಕೆ ಹೋಗಿದ್ದೆ, ವೀಣೆ ಕಲ್ತಿದ್ದೇನೆ. ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ನನ್ನ ತೊಡಗಿಸ್ಕೊಂಡಿದ್ದೆ. ಆಮೇಲೆ SLC ಮುಗಿದ ತಕ್ಷಣ NMKRV ಕಾಲೇಜ್ನಲ್ಲಿ ನನ್ನ PUC ಆಯಿತು. SLCಲಿ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, ಅದು ಒಂಥರ ಚಾಲೆಂಜಿಂಗ್. ಒಳ್ಳೆ ಪರ್ಸೆಂಟೇಜ್ ಬಂತು ಅಂದ್ರೂ ಅದೊಂಥರ ದೊಡ್ಡ ಯುದ್ಧ ಮಾಡಿ ಗೆದ್ದು ಬಂದ ಹಾಗೆ ನನಗೆ. ಯಾಕಂದ್ರೆ ಅಲ್ಲಿ ಸಿವಿಯರ್ ಟೈಫಾಯ್ಡ್ ಆಗಿ ನನ್ನ ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಆಂಬ್ಯುಲೆನ್ಸ್ ಅಲ್ಲಿ ಬಂದು ಎಕ್ಸಾಮ್ ಹಾಲ್ಗೆ ಬರ್ದಿದ್ದುಂಟು, ಪಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಓದಿದ್ದೆ ಚೆನ್ನಾಗಿ,
ಪಾಸ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ನನ್ನ ರೈಟರ್ ನನ್ ಯಾವ ರೀತಿ ನನ್ ತುಂಬಾ ಸ್ಲೋಗೆ ಹೇಳ್ತಿದ್ದೆ ಅಂದ್ರೆ ನನ್ಗೆ ಅಷ್ಟು ಶಕ್ತಿ ಇರ್ಲಿಲ್ಲ ಮಾತಾಡ್ಲಿಕ್ಕೆ. ಸೊ ಅವಳು ಏನ್ ಕೇಳಿಸ್ಕೊಂಡು ಏನ್ ಬರುದ್ಲೋ ಅನ್ನಂಗಿತ್ತು. ಯೂಶಲಿ ಅವಳು ಕ್ವಶನ್ ಕೇಳ್ತಾರೆ, ನಾವ್ ಆನ್ಸರ್ ಹೇಳ್ತೀವಿ, ಅದನ್ನ ಬರೀತಾರೆ ನಮ್ಗಿನ್ ಚಿಕ್ಕವ್ರು. ಸೊ ಅವ್ರ ಪಾಪ ಒಳ್ಳೆ ಒಳ್ಳೆ ಸಿಕ್ಕಿದ್ರು ತುಂಬಾ ಚೆನ್ನಾಗಿ. ಸೊ ಡ್ರಿಪ್ ಹಾಕ್ಸ್ಕೊಂಡು ಹೋಗಿ ಎಕ್ಸಾಮ್ ಬರೀತಾ ಇದ್ದೆ ನಾನು. ಆಮೇಲೆ ಹೆಲ್ತ್ ಸರಿ ಹೋಯ್ತು, ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಹೊತ್ತಿಗೆ ನನ್ನ ಹೆಲ್ತ್ ಎಲ್ಲ ಕರೆಕ್ಟ್ ಆಗಿತ್ತು. ಓಕೆ ಸೂಪರ್. ಆಮೇಲೆ ಕಾಲೇಜ್ ಡೇ ಸ್ಟಾರ್ಟ್ ಆಗುತ್ತೆ. ಹಾ, ಕಾಲೇಜ್ ಡೇ ಅದೊಂಥರ ಹೊಸ ಪ್ರಪಂಚ ನನಗೆ. ಯೂಶಲಿ ಎಲ್ಲ ಈ ವಿಜುಲಿ ಇಂಪೇರ್ಡ್ ಪ್ರಪಂಚದಲ್ಲೇ ಇದ್ದು ಅಭ್ಯಾಸ ನನಗೆ. ಕಾಲೇಜ್ ಅಂದರೆ ಒಬ್ಬೊಬ್ಬಳೇ ಓಡಾಡಬೇಕು, ಯಾಕಂದ್ರೆ ನಾನು ಇಲ್ಲಿ ಕೋಣನಕುಂಟೆಯಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ಬರಬೇಕಿತ್ತು. ಹೇಗೆ ಹೋಗ್ತೀವಿ? ಬಸ್ನಲ್ಲೇ ಹೋಗ್ತಿದ್ದೆ. ಫಸ್ಟು ಒಂದು ಅಮ್ಮನೇ ಬಿಡ್ತಿದ್ರು ಡೈಲಿ, ಏನಿಲ್ಲ ಅಂದರೂ ದಿನಕ್ಕೆ ಒಂದು 60 ರುಪೀಸ್ ಖರ್ಚಾಗೋದು. ಸೊ ನಾನೇನು ಮಾಡಿದೆ, ಇದೇ ರೀತಿ ಆಗುತ್ತಲ್ಲ ಅಂತೇಳಿ ಒಂದಿನ ಏನು ಮಾಡಿದೆ, ನಾನು ಅಮ್ಮಂಗೆ ಫೋನ್ ಮಾಡಲಿಲ್ಲ. ಕಾಲೇಜ್ ಬಿಟ್ಟ ತಕ್ಷಣ ಫೋನ್ ಮಾಡು ಅಂತ ಹೇಳ್ತಿದ್ರು ಅಮ್ಮ. ನಾನು ಫೋನ್ ಮಾಡ್ದಂಗೆ ಏನು ಮಾಡಿದೆ, ನಾನು ಒಬ್ಬಳೇ ಹೋಗಕ್ಕೆ ಶುರು ಮಾಡಿದೆ. ಒಂದೆರಡು ದಿನ ಬಿದ್ದಿದ್ದೀನಿ, ತರಿಸ್ಕೊಂಡಿದ್ದೀನಿ, ಹೋಗಿದ್ದೀನಿ. ಬಟ್ ನಮ್ಮ ಅಮ್ಮಂಗೆ ಏನು ಹೇಳ್ತಿದ್ದೆ ಅಂದರೆ, ಇಲ್ಲ ಫ್ರೆಂಡ್ಸ್ ಕರ್ಕೊಂಬಂದ್ರು, ಫ್ರೆಂಡ್ಸ್ ಎಲ್ಲ ಇದೇ ವೇ ಅಲ್ಲಿ ಬರ್ತಾರೆ ಅಂತ. ಆರಂಭದಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇರ್ತ ಸಂದರ್ಭದಲ್ಲಿ ಯಾರು ಜನ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರ? ಖಂಡಿತವಾಗ್ಲೂ ಮಾಡ್ತೀವಿ. ವಾ, ಖಂಡಿತ ಹೇಳ್ತೀವಲ್ಲ, ನಾವು ಭಗವಂತ ಯಾವಾಗೂ ನಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ತುಂಬಾ ಹೆಲ್ಪ್ ಮಾಡ್ತಿದ್ರು ಜನ. ಇನ್ನು ನನಗೊಂದು ಕ್ಯೂರಿಯಾಸಿಟಿ, ಕಾಲೇಜ್ ಡೇಸ್ ಹೇಗಿತ್ತು ನಿಮಗೆ ಅಂತೇಳಿ? ಅಲ್ಲಿ ಏನು ಓದ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತ ಹೇಗೆ ಅಂತ ಕಾಲೇಜ್ ಡೇಸ್ ಅಲ್ಲಿ? ನನಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಒಂದಷ್ಟು ದಿನ ಕಷ್ಟ ಅನ್ಸುತ್ತೆ. ಬ್ರೈಲ್ ಲಿಪಿ ವ್ಯವಸ್ಥೆ ಇತ್ತ ಆ ಟೈಮಲ್ಲಿ? ಬ್ರೈಲ್ ಲಿಪಿ ವ್ಯವಸ್ಥೆ ಅಂತಂದ್ರೆ, ಬ್ರೈಲ್ ಲಿಪಿ ಪ್ರತ್ಯೇಕವಾದ ಪುಸ್ತಕ ಇರಲಿಲ್ಲ. ನಮ್ಮ ಟೀಚರ್ಸ್, ನಮ್ಮ ಲೆಕ್ಚರರ್ಸ್ ಬಹಳ ಕೋಆಪರೇಟಿವ್ ಆಗಿದ್ರು. ಅವ್ರು ಏನ್ ಮಾಡೋರು ಅಂದ್ರೆ, ನಮ್ಗೆ ಫಸ್ಟೇ ನೋಟ್ಸ್ ಕೊಟ್ಬಿಡೋರು. ಫಸ್ಟೇ ನೋಟ್ಸ್ ಕೊಟ್ಟು ನಮ್ಗೆ ಆಯ್ತು ಬರ್ಕೊಳ್ಳಿ, ನಿಮ್ಗೆ ಯಾರೊಟ್ಟಿಗಾದ್ರೂ ಬರ್ಸ್ಕೊಳ್ಳಿ ಅಂತ ಹೇಳಿ ಬರ್ಕೊಳ್ತಿದ್ವಿ. ಆಮೇಲೆ ಒಬ್ಬ ಲೆಕ್ಚರರ್ ನಂಗೆ ನೆನಪಿದೆ, ಇಂಗ್ಲಿಷ್ ಲೆಕ್ಚರರ್ ಪುಷ್ಪಲತಾ ಅಂತೇಳಿ, ಅವರು ನನ್ನ ಮನೆಗೆ ಕರ್ಕೊಂಡೋಗಿ ಹೇಳ್ಕೊಡ್ತಾ ಇದ್ರು. ನಂಗೆ ನಿಜವಾಗ್ಲೂ ಅವರ ಡೆಡಿಕೇಶನ್ ನೋಡಿಬಿಟ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆಲ್ಲ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ಈ ಥರ ನನಗೆ ಬ್ರೈಲ್ ಪುಸ್ತಕ ಬೇಕು, ಆಡಿಯೋಸ್ ಏನಾದ್ರು ಬೇಕಿತ್ತು. ಸೊ ನಾವು ಕೇಳದೆ ಹೊರತು ಪಾಪ ಅವ್ರಿಗೇನು ಗೊತ್ತಿರೋದಿಲ್ಲ. ಸೊ ನಾವು ಕೇಳಿ ಪಡ್ಕೊಳ್ಬೇಕು. ಆಮೇಲೆ ಆಯ್ತಮ್ಮ, ನಿಮಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಲೆಕ್ಚರರ್ಸ್ ಎಲ್ಲ ಕೋಆಪರೇಟ್ ಮಾಡ್ಕೊಂಡು. ಕಾಲೇಜ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೇಗೆ ನಿಮ್ ಜೊತೆಗೆ ಇರ್ತಾ ಇದ್ರ? ಯಾವ ರೀತಿ ಸಾಧಾರಣವಾಗಿ ನೋಡ್ತೀವಿ, ಹೇಳಿದ್ರೆ ತಪ್ಪಾಗ್ಬೋದು, ಬಟ್ ವಾಸ್ತವ ಇಲ್ಲ. ವಾಸ್ತವವಾಗಿ ಏನು ಅಂದ್ರೆ, ಒಂದೆರಡು ತಿಂಗಳು ಅವ್ರಿಗೆ ನನ್ನ ಪರಿಚಯ ಇಲ್ಲ, ನನಗೆ ಅವ್ರ ಪರಿಚಯ ಇಲ್ಲ. ಪರಿಚಯ ಇಲ್ಲ ಇನ್ ದ ಸೆನ್ಸ್, ಬೇರೆಯವ್ರನ್ನೆಲ್ಲ ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಮಾತಾಡ್ಬಿಡ್ತಾರೆ. ಬಟ್ ಐ ಲುಕ್ ವೆರಿ ಡಿಫ್ರೆಂಟ್ ಫಾರ್ ದೆಮ್. ಇನ್ಫ್ಯಾಕ್ಟ್ ಅವ್ರಿಗೆ ಕಣ್ಣಿಲ್ಲದೆ ದೃಷ್ಟಿ ಇಲ್ಲದೆ ಇರೋರು ಅಂದ್ರೆ ಅವ್ರು ನೋಡೇ ಇರಲ್ಲ ಯಾವತ್ತು. ಸೊ ನನ್ನ ಹತ್ರ ಡಿಫ್ರೆಂಟ್ ಆಗಿ ಕಾಣೋದ್ರಿಂದ ಅವ್ರಿಗೂ ಸ್ವಲ್ಪ ಮಾತಾಡ್ಲಿಕ್ಕೆಲ್ಲ ಕಷ್ಟ ಆಗೋದು. ಬರ್ತಾ ಬರ್ತಾ ನಾನೇ ಅವ್ರಿಗೆಲ್ಲ ಹೆಲ್ಪ್ ಅಂದ್ರೆ, ನಾನೇ ಹೋಗಿ ಅವರೊಟ್ಟಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಆವಾಗ್ಲಿಂದ ಶುರುವಾಯ್ತು ನನ್ನ ತುಂಟಾಟ. ನಮ್ಮ ಕಾಲೇಜಲ್ಲಿ ಲೆಕ್ಚರ್ ಎಲ್ಲ ಎಷ್ಟು ಸತಿ ಹೇಳಿದಾನೆ, ನೀನು ಕಣ್ಣು ಕಾಣಿಸ್ದೇನೆ ಇಷ್ಟು ಮಾಡ್ತೀಯ, ಕಣ್ಣು ಕಣ್ಣು ಬಿಟ್ಟಿದ್ರೆ ಇನ್ ಎಷ್ಟಿರ್ತಿತ್ತು ನಿಂದು ತಲೆಹರಟೆ ಅಂತೇಳಿ. ಅಲ್ಲ, ಸ್ಟಾರ್ಟಿಂಗ್ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ನಿಮ್ ಜೊತೆಗೆಲ್ಲ ಸೇರ್ತಾ ಇರ್ಲಿಲ್ಲ, ಆ ಟೈಮಲ್ಲಿ ಬೇಜಾರ್ ಆಗ್ತಾ ಇತ್ತ? ಯಾರು ಬರ್ತಾ ಇಲ್ಲ, ನಾನು ಒಬ್ಳೇ ಇರ್ಬೇಕು ಅಂತೇಳಿ ಅಂತ ಬೇಜಾರ್ ಆಗೋದು ನನ್ಗೆ ಅಂದ್ರೆ, ಹೆಲ್ಪ್ ಮಾಡ್ತಿದ್ರು ಏನೋ, ನಾನಾಗ ಕೇಳಿದ್ರೆ ಓ ಹೌದಾ ಅಂತ ಹೆಲ್ಪ್ ಮಾಡಿ ಬಿಟ್ಟು ಹೋಗ್ತಿದ್ರು. ಬಟ್ ಯಾವುದೇ ರೀತಿ ಒಂದು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡೋಕ್ ಚಾನ್ಸ್ ಇರಲಿಲ್ಲ. ಸಾಕು ಸ್ವಲ್ಪ ಅನ್ಸೋದು, ಏನಕ್ಕೆ ಇವರೆಲ್ಲ ಈ ರೀತಿ ಮಾಡ್ತಾರೆ ಅಂತ. ಆಮೇಲೆ ನನಗೆ ಆನ್ಸರ್ ಸಿಕ್ತು, ಇಲ್ಲ ನಾನಾಗೆ ಹೋಗಿ ಮಾತಾಡಿಸ್ಬೇಕು ಅವ್ರನ್ನ, ಇಲ್ಲದಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ. ಸೊ ನಾನೇ ಫಸ್ಟ್ ಕ್ಲಾಸಿಗೆ ಹೋದ ತಕ್ಷಣ ನಾನೇ ವಿಶ್ ಮಾಡ್ತಿದ್ದೆ ಅವರೆಲ್ಲ. ಆಮೇಲೆ ಕೆಲವರು ಸ್ವಲ್ಪ ಕಲಿಕೆಯಲ್ಲಿ ಸ್ಲೋ ಇದ್ರು, ಅವ್ರನ್ನ ಕರ್ಕೊಂಡು ನಾನೇ ಹೇಳ್ಕೊಡ್ತಿದ್ದೆ ಏನಾದ್ರೂ ಬೇಕಿದ್ರೆ ಅಂತ. ಸೊ ಆಗೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಒಟ್ಟೊಟ್ಟಿಗೆ, ಮತ್ತೆ ರ್ಯಾಗಿಂಗ್ ಎಲ್ಲ ಮಾಡ್ಕೊಂಡು ನಮ್ ಲೆಕ್ಚರ್ ಸರ್ ನ ಕೇಳಿಸ್ಕೊಂಡ್ರೆ ಕಷ್ಟ. ಸೊ ರ್ಯಾಗಿಂಗ್ ಎಲ್ಲ ಕಾಲೇಜ್ ಡೇಸ್ ನ ಫುಲ್ ಎಂಜಾಯ್ ಮಾಡಿದ್ರು. ಅಲ್ಲೋ ಅಯ್ಯೋ, ನನ್ನಷ್ಟು ಎಂಜಾಯ್ ಮಾಡ್ತಾ ಸಮಸ್ಯೆ ಇದೆ ಅಥವಾ ಕಣ್ ಕಾಣಲ್ಲ ಆತರ ಏನು ಅನ್ಸೇ ಇಲ್ಲ? ಇಲ್ಲ ಅಂದ್ರೆ 2 ತಿಂಗಳು ಅನಿಸ್ತು ಅಷ್ಟೇ. ಆಮೇಲಿಂದ ಫುಲ್ಲು ಯೂಶಲಿ ಏನಾಗುತ್ತೆ ಅಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ನಾನು ಆರ್ಟ್ಸ್ ಡಿಪಾರ್ಟ್ಮೆಂಟ್ ಬರೀ ಆರ್ಟ್ಸ್ ಟೀಚರ್ಸ್ ಮಾತ್ರ ಮಾತಾಡಿಸ್ಬೇಕು, ನಾನು ಸೈನ್ಸ್ ಕಾಮರ್ಸ್ ಸಂಬಂಧ ಪಡಲ್ಲ. ಬಟ್ ಸೈನ್ಸ್ ಕಾಮರ್ಸ್ ಟೀಚರ್ಸ್ ಕೂಡ ಬಂದು ಮಾತಾಡ್ಸೋರು ಅಂದ್ರೆ, ಆ ಲೆವೆಲ್ಗೆ ಕಾಲೇಜಲ್ಲಿ ಮಿಂಚಿದ್ದೆ ನಾನು. ಫುಲ್ ಹಾಗಾದ್ರೆ ಎಂಜಾಯ್ ಮಾಡಿ, ಫುಲ್ ಫುಲ್ ಎಂಜಾಯ್, ಏನ್ ಸಮಸ್ಯೆ ಇಲ್ಲ. ಮಾತಾಡ್ತೋಣ. ಅಶ್ವಿನಿ ಅಂಗಡಿ ಅವರು ಇವತ್ತಿನ ನಮ್ಮ ಯಜಮಾನಿ ಕಾರ್ಯಕ್ರಮದಲ್ಲಿ ಇದ್ರು, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ರು. ಅವ್ರು ಒಂದೇ ಮಾತನ್ನ ಹೇಳ್ತಾ ಇದ್ರು, ಏನೇ ಸಮಸ್ಯೆ ಇದ್ರು ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು, ಆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಎಸ್, ಇನ್ನಷ್ಟು ವಿಚಾರಗಳನ್ನ ಮಾತನಾಡ್ತೋಗೋಣ, ಅದಕ್ಕೆ ಮುನ್ನ ಚಿಕ್ಕದ
ಇವತ್ತಿನ ಯಜಮಾನಿ ಕಾರ್ಯಕ್ರಮದ ಅತಿಥಿ ವಿಶೇಷ ಅತಿಥಿ ಅಶ್ವಿನಿ ಅಂಗಡಿ. ಓಕೆ, ಅವಾಗ ಹೇಳಿದ್ರಿ ಸಾಕಷ್ಟು ಏಳ್ಬೀಳುಗಳನ್ನೆಲ್ಲ ಕಂಡಿದ್ದೀರಿ ಅಂತ ಹೇಳಿ. ನಿಮ್ ಲೈಫ್ ಅಲ್ಲಿ ಎಲ್ಲೂ ಹೇಳ್ಕೊಳಕ್ ಆಗಿಲ್ಲ ಅನ್ನುವಂಥ ದುಃಖದ ವಿಚಾರ ಯಾವ್ದಾದ್ರು ಇದೆಯಾ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಬಹುದು ಅಂತ ಒಂದು ದುಃಖದ ವಿಚಾರ ನೆನ್ಸ್ಕೊಂಡ್ರೆ ಈಗಲೂ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ ಅಂತ ಒಂದು ಮೂಮೆಂಟ್ ಅನ್ನು ಫೇಸ್ ಮಾಡಿದೀನಿ ಅನ್ನುವಂಥದ್ದು ಯಾವ್ದಾದ್ರು? ನನ್ನ ಲೈಫಲ್ಲಿ ಏನಿಲ್ಲ, ಭಗವಂತನ ಕೃಪೆಯಿಂದ ನನ್ನ ಲೈಫಲ್ಲಿ ಆ ಥರದ್ದು ಯಾವುದೂ ನಡೆದಿಲ್ಲ. ಬಟ್ ಬೇರೆಯವ್ರ ಲೈಫಲ್ಲಿ ನಾನು ನೋಡ್ತೀನಲ್ಲ, ಈಗಲೂ ಹೆಣ್ಣು ಮಕ್ಕಳನ್ನ ನಾನು ಎಷ್ಟು ಯೋಚನೆ ಮಾಡ್ತೀನಿ. ನಾನು ಯಾವಾಗಲೂ ಮನೆ ತುಂಬ ಸೇಫ್ ಅಂತ ನಾವು ಹೇಳ್ತೀವಿ, ಎಲ್ಲೂ ಹೊರಗಡೆ ಹೋಗಬೇಡಿ ಅಮ್ಮ, ಮನೇಲಿರಿ ಮನೇಲಿರಿ ಅಂತ ಹೇಳ್ತೀವಿ. ಕೆಲವೊಂದು ಹೆಣ್ಮಕ್ಳನ್ನ ನಾನು ನೋಡ್ತೀನಲ್ಲ, ಮನೆಯಲ್ಲಿ ಹರಾಸ್ಮೆಂಟ್ ಆಗ್ತಾ ಇರುತ್ತೆ ಅವ್ರಿಗೆ. ನಾನು ಒಮ್ಮೆ ಮೈಸೂರಿಗೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆಗೆ. ಮೈಸೂರಿಗೆ ಹೋದಾಗ ಅವಳು ಬಾ ನಿಂಗೆ ಒಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋದಾಗ ಅದೊಂದು ಸಣ್ಣ ಗುಡಿಸ್ಲು, ಗುಡಿಸ್ಲಲ್ಲಿ ಆ ಹೆಣ್ಮಕ್ಳು ಒಂದು 35-40 ಇಯರ್ಸು, ಎಲ್ಲರೂ ಹೇಳ್ತಿರು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದಾಳೆ ಹೆಣ್ಮಗಳಂತ. ಸೊ ಆಗ ಅವಳು ಮತ್ತೆ ಆ ಡೋರ್ ತೆಗಿಯೋಕ್ಕಾಗಲ್ವಾ ಅಂತ ಕೇಳಿದೆ ಅವಳನ್ನ ಮಾತಾಡಿಸ್ಬೇಕಾದ್ರೆ. ಇಲ್ಲ ಇಲ್ಲ ಇಲ್ಲ, ಇದ್ರ ಕೀ ಬೇಕಾದಷ್ಟು ಜನದ ಹತ್ರ ಇರುತ್ತೆ, ಯಾರು ಬೇಕಾದ್ರೂ ತೆಗಿಬಹುದು ಅಂತ ಹೇಳಿದ್ರು. ಮತ್ತೆ ಆ ಅಮ್ಮ ಯಾಕೆ ಆಚೆ ಬರೋದಿಲ್ಲ, ಇಲ್ಲ ಅವ್ರು ಬರೋದಿಲ್ಲ ಅಂತ. ಆಮೇಲೆ ಯಾರ್ತನೋ ಕೀ ತೆಗಿಸಿ ನಂತ ಅದನ್ನ ತೆಗಿಸ್ದೆ, ಆ ಬಾಗಿಲು ತೆಗಿಸಿದ್ರೆ ತಟ್ಟೆ ಹೆಂಗ್ ಒಣಗೋಗ್ಬಿಟ್ಟಿದೆ ಸರ್, ಅದ್ರಲ್ಲಿ ಏನೇನಿಲ್ಲ, ಅನ್ನ ಎಲ್ಲ ಹಂಗೆ ಚೆಲ್ಲ ಪಿಲ್ಲಿ ಆಗಿದೆ, ಅದ್ರಲ್ಲಿ ಆ ಹೆಣ್ಮಗಳಿದ್ದಾಳೆ. ಆಮೇಲೆ ಇದನ್ನ ಯಾರು ಕ್ಲೀನ್ ಮಾಡ್ಲಿಕ್ಕೆ ಬರೋದಿಲ್ವಾ ಅಂತ, ಇಲ್ಲ ಬೇಕಾದವ್ರು ಯಾರಾದ್ರೂ ಕ್ಲೀನ್ ಮಾಡ್ಕೋತಾರೆ, ಅಂತ ಅವಶ್ಯಕತೆ ಏನಿಲ್ಲ, ಒಂದ್ ಸಣ್ಣ ಮಂಚ ಅಷ್ಟೇ, ಆ ತರ ಇದೆ. ಆಮೇಲೆ ಆಯ್ತು ಅವಳಂದ್ಲು, ಇಲ್ಲ ಇಲ್ಲ ಇಲ್ಲಿ ಇಲ್ಲಿರೋ ಇಲ್ಲಿರೋದು ಅಷ್ಟೊಂದು ಸೇಫ್ ಅಲ್ಲ, ಬಂದ್ಬಿಡು ಹೋಗೋಣ ಹೋಗೋಣ ಅಂತ ತುಂಬಾ ಕರೆದ್ಲು. ಹೌದು, ಅಲ್ಲಿ ನಿರ್ಜನವಾದ ಪ್ರದೇಶ. ಸೊ ಅವಳನ್ನ ಕರ್ಕೊಂಡು ಹೋದ್ಲು. ಅಷ್ಟೊತ್ತಿಗೆ ಅವ್ರ ಅಪ್ಪ ಕೇಳಿದ್ರು, ಎಲ್ಲಿಗೆ ಹೋಗಿದ್ರಿ ನೀವಿಬ್ರು ಅಂತ. ನಾವ್ ಹೇಳಿದ್ವಿ, ಅವ್ಳು ಹೇಳಿದ್ಲು ಇಂಥವ್ರ ಮನೆಗೆ ಹೋಗಿದ್ವಿ, ಸರೋಜಮ್ಮ ಅವ್ರ ಮನೆಗೆ ಹೋಗಿದ್ವಿ, ನಿಮ್ಗೇನು ಗೊತ್ತಾಗಲ್ವ ಅಷ್ಟು ಮಾತ್ರ, ಯಾಕೆ ಹೋಗ್ತೀರಾ ಅಲ್ಲಿ ಅಂತ ತುಂಬ ಯಾವತ್ ಅವ್ರ ಬಾಯಲ್ಲಿ ಅಷ್ಟು ಮಾತು ಬಂದೇ ಇರಲಿಲ್ಲ, ಅಷ್ಟೊಂದು ಬೈದ್ಬಿಟ್ರು. ನಂದು ಯಾಕೆ ಅಂಕಲ್ ಏನು ತಪ್ಪಾಯ್ತು ಈಗ ಅಲ್ಲಿ ಹೋಗಿದ್ದಕ್ಕೆ ಅಂತಂದ್ರೆ, ಅವಾಗ ಅವ್ರು ಒಂದು ಮಾತನ್ನು ಹೇಳಿದ್ರು, ಅಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ಅವ್ರನ್ನ ಇದು ಮಾಡಲಿಕ್ಕೆ, ನೀವು ಹಂಗೆಲ್ಲ ಹೋಗ್ಬೇಡಿ ಹೆಣ್ಮಕ್ಳು ಅಂತ. ಅಂದರೆ ಎಷ್ಟು ನನಗೆ ಕಣ್ಣಲ್ಲಿ ನೀರು ಬಂತು ಅಂದರೆ, ನನ್ನ ಲೈಫಲ್ಲಿ ಒಂದು ತಿಂಗಳ ಮಟ್ಟಿಗೆ ಹತ್ಬಿಟ್ಟಿದ್ದೀನಿ, ಹೆಣ್ಣು ಮಗಳಿಗೆ ಇಷ್ಟು ಸೇಫ್ಟಿ ಇಲ್ಲ ಅಂದರೆ. ಆಮೇಲೆ ನಾನು ಒಂದೊಂದು ತಿಂಗಳಲ್ಲಿ ನಾನು ಅವಳನ್ನ ಬಲವಂತ ಮಾಡಿ ಆ ಊರಿಗೆ ಹೋದೆ. ಹೋಗಿ ಆ ಅಮ್ಮನ ಹತ್ರ ಮಾತಾಡಿದೆ, ನಿನ್ಗೇನು ಅನ್ಸಲ್ವಾ, ಯಾಕಮ್ಮ ಈ ರೀತಿ ಜೀವನ ಮಾಡ್ತೀಯ ಅಂತಂದರೆ, ಅವಳು ಹೇಳ್ತಾಳೆ ನನಗೆ ಬೇರೆ ಏನೂ ಇಲ್ಲಮ್ಮ, ನಮ್ಮ ಮತ್ತೆ ನಿಮ್ಗೆ ದುಡ್ಡೆಲ್ಲ ಕೊಡ್ತಾರಲ್ಲ, ಏನು ಮಾಡ್ತೀರ ನೀವು ಅಂದೆ. ಅದು ನಮ್ಮ ಅಣ್ಣನ ಮನೆಗೆ ಹೋಗುತ್ತೆ, ನನಗೇನು ಅಂತ ಅನ್ನೋ ರೀತಿ ಮಾತಾಡ್ತು. ಅಂದರೆ ಕೆಲವೊಂದೆಲ್ಲ ಹೌದು, ನಮ್ಮ ಸಮಾಜ ಹೆಣ್ಮಕ್ಳ ನ್ಯೂನ್ಯತೆನ ಅವ್ರಿಗೆ ಬೇಕಾದಾಗೆ ಬಳಸ್ಕೊಬಿಡ್ತಾರೆ. ಬೇಕಾದಂಗಲ್ಲ, ಈಗ ಚೆನ್ನಾಗಿದ್ರೆ ಅವರಾಗಿ ಒಪ್ಕೊಂಡ್ರೆ ಅದು ಅವ್ರಿಚ್ಛೆ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈ ರೀತಿ ಒಬ್ಬ ವಿಜುವಲಿ ಇಂಪೇರ್ಡ್ ಇದ್ದಾಳಲ್ಲ, ಅವಳ ಪರಿಸ್ಥಿತಿಯಲ್ಲ ಹೆಲ್ಪ್ ಮಾಡೋಣ ಅನ್ನೋದನ್ನ ಬಿಟ್ಟು ಅವಳನ್ನ ಆ ರೀತಿ ಫಿಸಿಕಲಿ ಬಳಸ್ಕೊಳ್ಳೋದಿದೆಯಲ್ಲ, ಅದು ನನಗೆ. ನೀವು ಯಾವತ್ತಾದ್ರೂ ಫೇಸ್ ಮಾಡಿದ್ರೆ ಈ ರೀತಿಯಾದ ಸನ್ನಿವೇಶ? ಖಂಡಿತವಾಗ್ಲೂ ಇಲ್ಲ, ಯಾವತ್ತು ಹಿಂಗೆಲ್ಲ ಆಗುತ್ತೆ ಅಂತ ಅಂತ ಗೊತ್ತಿದ್ದೋ ಏನೋ ಗೊತ್ತಿಲ್ಲ ನನಗೆ. ನಮ್ಮ ಯಂಗ್ ವಾಯ್ಸಸ್, ನಮ್ಮ ಲೆನಾ ಚೆಷರ್ ಡಿಸಬಿಲಿಟಿಗೆ ಹೋದಾಗ ಅದನ್ನು ರೂಲೇ ಮಾಡಿಬಿಟ್ಟಿದ್ರು, ಅಂದರೆ ಈಕೆ ನಿನ್ನ ತಾಯಿ ಇದ್ದಂಗಪ್ಪ, ನೀವೆಲ್ಲರೂ ಅಮ್ಮ ಅಂತ ಕರಿಬೇಕೇನ ಅಂತ. ಸೊ ಎಲ್ಲರೂ ಹೋದ ತಕ್ಷಣ ನಮಸ್ಕಾರ ಮಾಡೋರು, ಆಮೇಲೆ ಎಲ್ಲರೂ ಅಂದರೆ ಒಂದು ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ, ಏನೋ ಕಷ್ಟ ಅಂತ ಬಂದಾಗ ನನ್ನ ತೊಡೆ ಮೇಲೆ ಮಲ್ಕೊಂಡು ಅಳೋರು, ಆಮೇಲೆ ಮಾಜಿ ಹಂಗೆ ಮಾಜಿ ಹಿಂಗ್ ಮಾಜಿ ಅಂತೆಲ್ಲ ಹೇಳೋರು. ಓಕೆ ಅಶ್ವಿನಿ, ಪ್ರೋಗ್ರಾಮ್ ನ ಕೊನೆಯ ಹಂತಲ್ಲಿ ಇದ್ದೀವಿ, ನಿಮ್ಮಿಂದ ಒಂದು ಸಾಂಗ್ ಕೇಳಬಹುದಾ? ಅವಾಗ ಹೇಳಿದ್ರಿ ನಾನು ಸಾಂಗ್ ಕೂಡ ಸಂಗೀತ ಕೂಡ ಕಲ್ತಿದ್ದೆ, ಕೊನೆಯದ ಒಂದು ಸಾಂಗ್ ನಿಮ್ಗೆ ಇಷ್ಟವಾದ ಸಾಂಗ್? ನಾನು ಯಾವಾಗ ಹಾಡಕ್ ಬರ್ತಿದ್ದೆ ನನಗೆ ಬರೋದಿಲ್ಲ, ನಾನು ಭಾವಗೀತೆ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಲವಲ ತೆಗೆ ನೀರ ನೆರೆದ ರಸಿಕನಾವನೋ, ಒಲವಲ ತೆಗೆ ನೀರ ನೆರೆದ ರಸಿಕನಾವನೋ, ಒಲವ ಬೆಳೆಸಿ ತನುವ ಗಳಿಸಿ, ಒಲವ ಬೆಳೆಸಿ ತನುವ ಗಳಿಸಿ, ಮೇರೆವನಾವನೋ ಆ, ಒಲವಲ ತೆಗೆ ನೀರ ನೆರೆದ ರಸಿಕನಾವನೋ.
ಸೇಕನಾವನ ತನ್ನ ವಲವ ಹೂವಿನಲ್ಲಿ ಜೇನ ತುಂಬಿ ಜೇನಿನಲ್ಲಿ ಸಿಹಿಯ ತುಂಬಿ ಹೂವಿನಲ್ಲಿ ಜೇನ ತುಂಬಿ ಜೇನಿನಲ್ಲಿ ಸಿಹಿಯ ತುಂಬಿ ತುಂಬಿಯ ಬಹಳ ಚೆನ್ನಾಗಿದೆ ಮೇಡಮ್. ಕೊನೆಯದಾಗಿ, ತುಂಬಾ ಜನ ಅಂದ್ಕೊಂಡಿರ್ತಾರೆ ನನಗೆ ಎಂಥ ನ್ಯೂನ್ಯತೆ ಇದೆ, ಕಣ್ ಕಾಣೋದಿಲ್ವೋ ಅಥವಾ ಇನ್ನೇನೋ ಕೈ ಸಮಸ್ಯೆ ಇದೆ, ಕಾಲ್ ಸಮಸ್ಯೆ, ನನ್ಗೆ ಏನು ಮಾಡಕ್ಕಾಗಲ್ಲ ಅಂತೇಳಿ ತುಂಬಾ ಜನ ಹಾಗೆ ಸುಮ್ನೆ ಕುಳಿತುಕೊಳ್ಳೋರು ಇದೆ. ಅಂತವ್ರು ನಿಮ್ ಕಡೆಯಿಂದ ಒಂದು ಕೊನೆಯದಾಗ ಒಂದು ಸಂದೇಶ. ಏನೂ ಇಲ್ಲ, ಇದೆಲ್ಲವೂ ನಿಮ್ ಸ್ಟ್ರೆಂತ್ ಅಂತ ತಿಳ್ಕೊಳ್ಳಿ. ನಾನು ಐ ಆಲ್ವೇಸ್ ಸೇ ದಟ್ ಐ ಆಮ್ ಪ್ರೌಡ್ ಟು ಬಿ ಏನೋ ಕಾರ್ಡ್ ಆಸ್ ಅ ಡಿಸೇಬಲ್ಡ್. ನನ್ಗೆ ಏನು ಸಮಸ್ಯೆ ಇಲ್ಲ, ಸೊ ಅದನ್ನೇ ನೀವು ಗಿಫ್ಟ್ ಆಗಿ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಸ್ಮೈಲ್ ಬಹಳ ಚೆನ್ನಾಗಿದೆ, ಅದರಲ್ಲೇ ಒಂದು ಒಳ್ಳೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಇನ್ನೂ ಒಂದಷ್ಟು ಯಶಸ್ಸನ್ನ ಗಳಿಸಿ, ಇನ್ನ ಮೇಲೆ ಎತ್ತರಕ್ಕೆ ಹೋಗಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಯಜಮಾನಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅಂಗಡಿಯವರಿದ್ದು ಎಂತೆಂಥ ಗ್ರೇಟ್ ವರ್ಡ್ಸ್ಗಳನ್ನು ಹೇಳ್ತಾರೆ. ನಾನು ಯಾವತ್ತೂ ಕೂಡ ಕಣ್ಣು ಕಾಣದಿರೋ ನನ್ನ ನ್ಯೂನ್ಯತೆ ಅಂದ್ಕೊಳ್ಳೇ ಇಲ್ಲ, ಅದನ್ನ ಯಾವತ್ತೂ ಕೂಡ ನಾನು ಅದನ್ನ ಕಷ್ಟ ಕೊಟ್ಟಿದ್ದಾನೆ ದೇವರು ಅಂತ ಅಂದ್ಕೊಳ್ಳೇ ಇಲ್ಲ. ನನ್ನ ಜೀವನದಲ್ಲಿ ಏನಾಗಬೇಕಂತ ಇತ್ತು ಆ ಗುರಿಯನ್ನು ಮುಂದೆ ಇಟ್ಕೊಂಡು ನಾನು ಸಾಧನೆ ಮಾಡಿ ತೋರಿಸ್ದೆ ಅಂತ ಹೇಳಿ ಒಂದು ವಿಚಾರನ ಹೇಳಲೇಬೇಕು. ಅವರು ಹೆಣ್ಣು ಮಗು ಆಗಿ ಹುಟ್ಟಿ ಕಣ್ಣು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಾ ಇದ್ರಂತೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಎಲ್ಲಿಂದ ಬಂದರೂ ಅಲ್ಲಿಗೆ ಕಳಿಸ್ಬಿಡಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರ ಅಪ್ಪ ಅಮ್ಮ ಕೂಡ ದುಃಖಿತರಾದರೂ ಕೂಡ ಮಗಳನ್ನು ಕೈ ಬಿಡಲೇ ಇಲ್ಲ. ಇವತ್ತು ಅದೇ ಅಪ್ಪ ಅಮ್ಮ ಹೆಮ್ಮೆ ಪಡ್ತಾ ಇದ್ದಾರೆ, ಇಂಥ ಮಗಳನ್ನು ನಾವು ಪಡೆದಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಆಗ್ತಾ ಇದೆ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಇದೇ ನಿಜವಾದ ಸಾಧನೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದೇ ವಾರದ ವಿಶೇಷವಾಗಿತ್ತು. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.